गुरुर्ब्रह्मा गुरुर्विष्णुः गुरुर्देवो महेश्वरः परं ब्रह्म तस्मै श्रीगुरवे नमः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः నమామి గౌడ పాదంచ శంకరం శ్రీ శ్రీసురం స్వామినం సచ్చిదానంద్రం తం జ్ఞానరూపిణే ఓం ఓం నారాయణ ఓకే ఐ ఎమ్ లేట్ సెరి సారి సో విచ్ ఆర్ టుడేస్ ఇవత్తు విశుద్ధ వేదాంత పరిభాష ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ಬ್ರಹ್ಮ ಅಂದರೆ ಏನು ಬ್ರಹ್ಮ ಶಬ್ದಕ್ಕೆ ಅರ್ಥವೇನು ಬ್ರಹ್ಮ ಎಂಬುದು ಒಂದು ಪರಿಭಾಷೆ ಬ್ರಹ್ಮ ಶಬ್ದಕ್ಕೆ ಅರ್ಥವೇನು ಎಂದು ತಿಳ್ಕೊಂಡಿದ್ದೇವೆ ಬ್ರಹ್ಮ ಸ್ವರೂಪತಃ ನಿರ್ವಿಶೇಷ ಅಲ್ಲವೇ ಶಬ್ದಗಳು ಪಾಸಿಟಿವ್ ಶಬ್ದ ನೆಗೆಟಿವ್ ಶಬ್ದಗಳು ಎರಡು ಬಗೆಯಿವೆ ಪಾಸಿಟಿವ್ ಟರ್ಮ್ಸ್ ನೆಗೆಟಿವ್ ಟರ್ಮ್ಸ್ ಅಂದರೆ ವಿಧಿಮುಖ ಆ್ಯಂಡ್ ನಿಷೇಧಮುಖ ವಿಧಿಮುಖ ಪದಗಳು ಅಧ್ಯಾರೋಪ ಕೆಲವು ಅಂಶಗಳನ್ನು ಅಧ್ಯಾರೋಪಿಸಿ ಹೇಳ್ತವೆ ನಿಷೇಧಮುಖ ಪದಗಳು ಏನು ಅಧ್ಯಾರೋಪ ಮಾಡದೆ ನೇರಾಪಿ ಅಂದರೆ ಎಲ್ಲ ಅಧ್ಯಾರೋಪಿತ ಅಂಶಗಳನ್ನು ನಿಷೇಧ ಮಾಡುತ್ತಾ ಹೇಳುತ್ತವೆ ಎಂದು ತಿಳ್ಕೊಂಡಿದ್ದೇವೆ ಸೊ ಅದರಿಂದ ಶಾಸ್ತ್ರವು ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣ ಅಂದರೆ ಪ್ರಮಾಣತ್ವೇನ ಉಪಚರ್ಯತೆ ನಿಜವಾಗಿ ಪ್ರಮಾಣ ಪ್ರಮೇಯ ಸಂಬಂಧವು ಬ್ರಹ್ಮವನ್ನು ತಿಳಿಸುವಾಗ ಇರುವುದಿಲ್ಲ ಆದರೆ ಶ್ರುತಿ ಪ್ರಮಾಣದಿಂದ ತತ್ವ ಅದ್ವಿತೀಯ ಎಂದು ಗೊತ್ತಾಗುತ್ತದೆ ಎಂಬುದು ಉಪಚರ್ಯತೆ ಔಪಚಾರಿಕವಾಗಿ ಅಂದರೆ ಗೌಣವಾಗಿ ಇನ್ ಎ ಸೆಕೆಂಡರಿ ಸೆನ್ಸ್ ನಾಟ್ ಇನ್ ಎ ರಿಯಲ್ ಸೆನ್ಸ್ ನಿಜವಾದ ಅರ್ಥದಲ್ಲಿ ಉಪನಿಷತ್ತುಗಳು ಪ್ರಮಾಣವಲ್ಲ ಅಂದರೆ ಯಾವುದೂ ಪ್ರಮಾಣವಿಲ್ಲ ಎಂದರ್ಥ ಬ್ರಹ್ಮ ಸ್ವರೂಪವೇ ಅಪ್ರಮಾಣವಾಗುವುದರಿಂದ ಪ್ರಮ ಉಪನಿಷತ್ತು ಪ್ರಮಾಣವಲ್ಲ ಅಂದರೆ ಜನರೇನು ತಪ್ಪು ತಿಳ್ಕೊಳ್ತಾರೆ ಅಂದರೆ ಬ್ರಹ್ಮವನ್ನು ತಿಳಿಸುವುದಕ್ಕೆ ಉಪನಿಷತ್ತು ಪ್ರಮಾಣವಲ್ಲ ಅಂದರೆ ಇನ್ನೊಂದು ಪ್ರಮಾಣವಿದೆ ಎಂದು ತಿಳ್ಕೊಳ್ತಾರೆ ಇಲ್ಲಿ ಉಪನಿಷತ್ತು ಪ್ರಮಾಣವಿಲ್ಲ ಅಂದರೆ ಅರ್ಥ ಯಾವ ಪ್ರಮಾಣವೂ ಇಲ್ಲ ಎಂದರ್ಥ ಮೊದಲನೆಯದು ಮೊದಲು ಉಪನಿಷತ್ತು ಸಹ ಬ್ರಹ್ಮವನ್ನು ತಿಳಿಸುವುದಕ್ಕೆ ಪ್ರಮಾಣವಲ್ಲ ಒಂದನೆಯದು ಎರಡನೆಯದು ಯಾವ ಪ್ರಮಾಣವೂ ಇಲ್ಲ ಎಂದು ಎರಡನೆಯದು ಮೂರನೆಯದು ಪ್ರಮಾತೃ ಪ್ರಮಾಣ ಪ್ರಮೇಯ ವಿಭಾಗವನ್ನು ತೆಗೆಯುವುದೇ ಜ್ಞಾನ ಇದು ಮೂರನೆಯದು ಈ ಮೂರು ಅಂಶಗಳು ತಿಳಿಯಬೇಕು ವೇದಾಂತವು ಶ್ರುತಿ ಪ್ರಮಾಣ ಎಂದು ಹೇಳ್ತೀವಿ ಪರಮಾತ್ಮನನ್ನು ತಿಳಿಸುವುದಕ್ಕೆ ಸೆಕೆಂಡ್ ಪಾಯಿಂಟು ಶ ಪ್ರಮಾಣ ಅಂದರೆ ನೇರಾಗಿ ವಿಷಯೀಕರಿಸಿ ತಿಳಿಸುವ ತಿಳಿಸುವುದು ಎಂದರ್ಥ ಶ್ರುತಿ ಪ್ರಮಾಣವಲ್ಲ ನೇರಾಗಿ ವಿಷಯೀಕರಿಸಿ ಅಲ್ಲ ಏಕೆ ಯಾವುದೇ ಒಂದು ಪ್ರಮಾಣಕ್ಕೆ ವಿಷಯವಾದರೆ ಪ್ರಮಾಣಗಳನ್ನು ಬಳಸುವುದು ಪ್ರಮಾತ ಇದರಿಂದ ಏನಾಗ್ತದೆ ಪ್ರಮಾತ ಸ ಪರಮಾತ್ಮ ಸರ್ವವ್ಯಾಪಕನಾಗುವುದಿಲ್ಲ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಸಂಬಂಧದಲ್ಲಿ ಹೀ ಬಿಕಮ್ಸ್ ಒನ್ ಆಫ್ ದಿಸ್ ತ್ರೀ ಆಗಿಬಿಡ್ತಾನೆ ಪರಮಾತ್ಮ ಇಫ್ ಪರಮಾತ್ಮ ಸರ್ವವ್ಯಾಪಕವಾಗಬೇಕಾದರೆ ಅವರು ಸರ್ವವ್ಯಾಪಕವಾಗಬೇಕಾದರೆ ಅವರು ಪ್ರಮೇಯವಾಗಲ್ಲ ವೃತ್ತಿಗೆ ವಿಷಯವಾಗಲ್ಲ ಸ್ವರೂಪ ಪರಮಾತ್ಮನಲ್ಲೇ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಸರ್ವವಿಧ ಅನುಭವಗಳು ಸರ್ವವಿಧ ಪ್ರಮಾಣಗಳು ಪರಮಾತ್ಮನಲ್ಲೇ ತೋರ್ಕೊಳ್ತಾ ಇವೆ ಪರಮಾತ್ಮ ಇಡೀ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಆಧಾರವಾಗಿರುವ ತತ್ವ ಆದ್ದರಿಂದ ಪರಮಾತ್ಮನನ್ನು ಅಪ್ರಮೇಯ ಎಂದು ಶಾಸ್ತ್ರ ಹೇಳುತ್ತಾ ಇವೆ ಮತ್ತೆ ಇನ್ನೊಂದು ಕಡೆ ಮೊದಲು ಅಪ್ರಮೇಯ ಎಂದು ಹೇಳುವುದು ಒಂದು ಒಂದು ಸೈಡು ಮತ್ತೆ ಹೇಳ್ತದೆ ಶ್ರುತಿ ಪ್ರಮಾಣ ಎಂದು ಹೇಳ್ತದೆ ಆವಾಗ ಅಪ್ರಮೇಯ ಎಂದು ಹೇಳಿದ ನಂತರ ಶ್ರುತಿ ಪ್ರಮಾಣ ಎಂದು ಹೇಳುವುದಕ್ಕೆ ಅರ್ಥವೇನು ಅಂದರೆ ಶ್ರುತಿ ಪ್ರಮಾಣವು ಗೌಣ ಎಂದರ್ಥ ಶು ಪರಮಾತ್ಮನನ್ನು ಅಪ್ರಮೇಯ ಎಂದು ಹೇಳಿದ ನಂತರ ಶ್ರುತಿ ಪ್ರಮಾಣವನ್ನು ಗೌಣ ಎಂದು ಹೇಳುವುದು ಹೇಗೆ ಗೌಣ ಅಂದರೆ ಹೇಳ್ತಾ ಇದ್ದೀವಿ ನೋಡಿ ಮೊದಲು ಅನ್ಯ ಪ್ರಮಾಣಗಳ ವಿಷಯವಲ್ಲ ಎಂದು ತಿಳಿಸುವುದಕ್ಕೆ ಶ್ರುತಿ ಪ್ರಮಾಣ ಎಂದು ಅಧ್ಯಾರೋಪಿಸಿ ಹೇಳ್ತೀವಿ ಶ್ರುತಿ ಪ್ರಮಾಣ ಎಂದು ಹೇಳುವುದು ಪ್ರತ್ಯಕ್ಷಾದಿ ಅನ್ಯ ಪ್ರಮಾಣಗಳಿಗೆ ವಿಷಯವಾಗಲ್ಲ ಎಂದು ಅನ್ಯ ಪ್ರಮಾಣ ವೇದ್ಯತ್ವಂ ನಿಷೇಧಿಸುವುದು ಒಂದಾಯಿತು ಎರಡನೆಯದು ಶ್ರುತಿ ಪ್ರಮಾಣವಾದರೂ ಅಧ್ಯಾರೋಪ ಅಪವಾದ ಎಂಬ ಪದ್ಧತಿಯಿಂದಲೇ ಹೊರತು ವಿಷಯೀಕರಿಸುವ ಮೂಲಕವಲ್ಲ ಯಾವುದು ಮೊದಲೇ ಅಧ್ಯಾರೋಪಿತವಾಯಿತೋ ಅಂದರೆ ಯಾವುದನ್ನು ಪರಮಾತ್ಮ ಎಂದು ತಿಳ್ಕೊಂಡಿದ್ದೀವೋ ಅದಲ್ಲ ಎಂದು ನಿಷೇಧ ಮಾಡುವುದೇ ಬೇಕು ಅಷ್ಟೆ ಇದೆಲ್ಲವೂ ಅಲ್ಲ ಅಲ್ಲ ಎಂದು ನಿಷೇಧ ಮಾಡಿದ್ದರೆ ಸ್ವತಃಸಿದ್ಧ ಅನುಭವ ಯಾವುದು ಉಳಿಯುತ್ತದೋ ಅದು ಪರಮಾತ್ಮ ಹೀಗೆ ತಪ್ಪು ಅನುಭವಗಳನ್ನು ನಿಷೇಧ ಮಾಡುವ ಮೂಲಕ ಸ್ವತಃಸಿದ್ಧವಾಗಿರುವ ಬ್ರಹ್ಮಸ್ವರೂಪವನ್ನು ಉಳಿಸಿಬಿಡುವುದೇ ತಿಳಿಸುವುದು ಎದು ಇಷ್ಟು ಇದರ ಸಾರಭೂತ ಬ್ರಹ್ಮ ಎಂಬ ಮಾತು ವಿಷಯ ಕುರಿತು ಒಂದು ಚಾಪ್ಟರ್ ಒಂದು ಸಣ್ಣ ಚಾಪ್ಟರ್ ಆಯಿತು ಈಗ ಎರಡನೇ ಚಾಪ್ಟರ್ ಅವಿದ್ಯೆ ಅವಿದ್ಯೆಯನ್ನು ನಾವು ಸುಗಮ ಎಂಬುದರಲ್ಲಿ ಹೇಳ್ತಾನೇ ಇದ್ದೀವಿ ಸುಗಮ ಎಂಬುದರಲ್ಲಿ ಅಂದರೆ ಅಧ್ಯಾಸ ಭಾಷೆಯಲ್ಲಿ ಎಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀವೋ ಅಷ್ಟು ವಿಸ್ತಾರಕ್ಕೆ ಹೋಗಲ್ಲ ಸಂಕ್ಷೇಪವಾಗಿ ನಿಜವಾಗಿ ಸಂಕ್ಷೇಪವೂ ಬೇಕು ಯಾಕಂದರೆ ಅತಿ ವಿಸ್ತಾರವಾಗಿ ಕೇಳಿದವರಿಗೆ ಏನು ಹೇಳ್ತಾ ಇದ್ದಾರೋ ಕೊನೆಗೂ ತಾತ್ಪರ್ಯ ಗೊತ್ತಾಗಲ್ಲ ಆಗಿ ಸಂಕ್ಷಿಪ್ತವಾಗಿ ಎಲ್ಲ ಒಂದು ಓವರ್ ಆಲ್ ಪಿಕ್ಚರ್ ಸಂಕ್ಷಿಪ್ತವಾದ ಚಿತ್ರ ಕೊಟ್ಟರೆ ಓಹೋ ಇಷ್ಟೊತ್ತು ಹೇಳಿದ್ದೆಲ್ಲ ಇದು ಸಾರ ಎಂಬುದು ಅರ್ಥವಾಗುವುದು ನೆನಪಿಟ್ಕೊಂಡು ಸುಲಭವಾಗ್ತದೆ ಇಲ್ಲಿ ಸಂಕ್ಷೇಪವಾಗಿ ಅವಿದ್ಯ ಅಂದರೆ ಏನು ಸಂಕ್ಷೇಪ ಅಂದರೆ ಇದು ಒಂದೆರಡು ಮೂರು ಪೇಜ್ಗಳಾಯಿತು ಮತ್ತೆ ಅವಿದ್ಯ ಅಂದರೆ ಏನು ಅಂದರೆ ವ್ಯ ಅವಿದ್ಯಾ ಅಂದರೆ ಏನು ಅಂದರೆ ಅವಿದ್ಯನೇ ಏನು ಎಂದು ಇಲ್ಲಿ ಹೇಳುತ್ತಾ ಇಲ್ಲ ವೇದಾಂತದಲ್ಲಿ ಅವಿದ್ಯಾ ಅಂದರೆ ಏನು ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಏತಕ್ಕೆ ಅವಿದ್ಯೆಯನ್ನು ತಂದಿದ್ದಾರೆ ಅಷ್ಟೇ ವೇದಾಂತ ಸಂದರ್ಭದಲ್ಲಿ ಅವಿದ್ಯಾ ಅಂದರೆ ಏನು ಇಲ್ಲಿ ನೋಡಿ ಅವಿದ್ಯಾ ಅಂದರೆ ಸಾಮಾನ್ಯವಾಗಿ ಹೇಳ್ತಾ ಇಲ್ಲ ವೇದಾಂತ ಸಂದರ್ಭದಲ್ಲಿ ಅವಿದ್ಯಾ ಅಂದರೆ ಏನು ಏಕೆಂದರೆ ವೇದಾಂತ ಪರಿಭಾಷೆ ನಾವು ಕಲಿಯುವುದು ವೇದಾಂತದಲ್ಲಿ ಬಳಸಿರುವ ಸ್ಪೆಷಲ್ ಪದಗಳ ಟೆಕ್ನಿಕಲ್ ಟರ್ಮ್ಸ್ ಸ್ಪೆಷಲ್ ಪದಗಳು ಯಾವ ಅರ್ಥದಲ್ಲಿ ಬಳಸುತ್ತವೆ ನಾವು ಅವುಗಳನ್ನು ಯಾವ ಅರ್ಥದಲ್ಲಿ ತಗೊಳ್ಳಬೇಕು ಹೇಗೆ ತೊಗೊಳ್ ತಗೊಳ್ಳಬೇಕು ಎಂಬುದು ಎಂಬುದನ್ನು ತಿಳಿಸುವುದೇ ವೇದಾಂತ ಪರಿಭಾಷಾ ಎಂಬ ಗ್ರಂಥದ ಪ್ರಯೋಜನ ಅಲ್ಲವೇ ಆದ್ದರಿಂದ ಅವಿದ್ಯೆ ಎನ್ನುವುದನ್ನು ಹೇಗೆ ಬಳಸ್ತವೆ ಹೋಲ್ ಟೀಚಿಂಗ್ನಲ್ಲಿ ಅವಿದ್ಯವನ್ನು ಯಾವ ಅರ್ಥದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಯಾವ ಅರ್ಥದಲ್ಲಿ ತಿಳ್ಕೊಳ್ಳಬೇಕು ಹಾಂ ಇಲ್ಲಿ ಹೇಳ್ತಾರೆ ನೋಡಿ ಈಗ ನಾವು ಹಿಂದೆ ಇಷ್ಟುವರೆಗೂ ಬ್ರಹ್ಮ ಕುರಿತು ಹೇಳಿದ್ದೀವಿ ಆ ಬ್ರಹ್ಮ ಕುರಿತು ಹೇಳಿದ್ದನ್ನು ಇಟ್ಟುಕೊಂಡು ಈ ಎರಡನೆಯ ಟಾಪಿಕ್ ಅವಿದ್ಯಾ ಹೇಳ್ತಾ ಇದ್ದಾರೆ ನೋಡಿ ಹೌ ಸ್ವಾಮೀಜಿ ಕನೆಕ್ಟ್ಸ್ ಇಟ್ ಇಷ್ಟುವರೆಗೂ ನಾವು ತಿಳ್ಕೊಂಡಿದ್ದು ಬ್ರಹ್ಮ ಅಂದರೆ ಏನು ಅಂದರೆ ಬ್ರಹ್ಮ ಶಬ್ದಕ್ಕೆ ಅರ್ಥವೇನು ಅದನ್ನು ಹೇಳಿ ಅವಿದ್ಯಾ ಅಂದರೆ ಏನು ಎಂದು ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಟಾಪಿಕ್ ಪ್ರೀವಿಯಸ್ ಟಾಪಿಕ್ಕಿ ನೆಕ್ಸ್ಟ್ ಟಾಪಿಕ್ಕಿ ಹಿಂದಿನ ವಿಷಯಕ್ಕೆ ಈ ಈ ಈಗ ಚರ್ಚಿಸುವ ಅವಿದ್ಯೆ ಎಂಬ ವಿಷಯಕ್ಕೆ ಕನೆಕ್ಷನ್ ಮೂಲಕ ಅವಿದ್ಯೆಯನ್ನು ಹೀ ಈಸ್ ಇಂಟ್ರೊಡ್ಯೂಸಿಂಗ್ ಅಂದರೆ ನಮಗೆ ಮೊದಲೇ ಯಾವುದು ಗೊತ್ತೋ ಅದರ ಮೂಲಕ ಗೊತ್ತಿಲ್ಲದ ವಿಷಯವನ್ನು ಪರಿಚಯ ಮಾಡಬೇಕು ಗೊತ್ತಿರುವ ವಿಷಯ ಮೂಲಕವೇ ಗೊತ್ತಿಲ್ಲದ ವಿಷಯವನ್ನು ಪರಿಚಯ ಮಾಡಬೇಕು ಅದು ಪದ್ಧತಿ ಆದ್ದರಿಂದ ಮೊದಲು ಬ್ರಹ್ಮಾಂದರೆ ಏನೆಂದು ತಿಳ್ಕೊಂಡಿದ್ದೀವಿ ನೋಡಿ ಯದ್ಯಪಿ ಸ್ವರೂಪೇಣ ಓದ್ತಾ ಇದ್ದೀನಿ ಯದ್ಯಪಿ ಸ್ವರೂಪೇಣ ವೇದ್ಯ ವೇದಿತೃ ವೇದನಾದಿ ಭೇದವರ್ಜಿತಮೇವ ಬ್ರಹ್ಮ ನಿತ್ಯಶಃ ಬ್ರಹ್ಮ ತನ್ನ ಸ್ವರೂಪದಲ್ಲಿ ಅಂದರೆ ತಾನು ತಾನು ಎಂದಿಗೂ ಇರುವ ಸ್ವರೂಪ ಏನಂದರೆ ಪರಮಾತ್ಮ ಅಂದರೆ ಪರಮಾತ್ಮ ಇಸ್ ನ ಇದರ್ ಸಬ್ಜೆಕ್ಟ್ ನಾರ್ ಆಬ್ಜೆಕ್ಟ್ ನಾರ್ ದ ನೋಯಿಂಗ್ ಪ್ರಾಸೆಸ್ ದ ರಿಲೇಶನ್ ಆಫ್ ನೋಯಿಂಗ್ ಅಂದರೆ ನಾವು ಇರುವುದು ಈ ಮೂರರಲ್ಲೇ ಇದ್ದೀವಿ ನಾವು ಜ್ಞಾತ ಜ್ಞೇಯ ಜ್ಞಾನ ನೋವರ್ ನೋನ್ ಆ್ಯಂಡ್ ನೋಯಿಂಗ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಇಟ್ಸ್ ರಿಲೇಷನ್ ಇದರಲ್ಲೇ ನಾವು ಇರ್ತೀವಿ ಎಂದಿಗೂ ಸಾಮಾನ್ಯವಾಗಿ ನಾವು ಇದರಲ್ಲೇ ಇರ್ತೀವಿ ನಾವು ಇದರಲ್ಲೇ ಇದ್ದು ತಿಳ್ಕೊಳ್ತೀವಿ ಚರ್ಚೆ ಮಾಡ್ತೀವಿ ಶಾಸ್ತ್ರಗಳನ್ನು ಕೇಳ್ತೀವಿ ಎಲ್ಲವೂ ಈ ಮೂರೆಂಬ ಸಂಬಂಧದಲ್ಲೇ ಇದ್ದುಕೊಂಡು ಮಾಡ್ತೀವಿ ಅಲ್ಲವೇ ಆದರೆ ಮತ್ತು ಪರಮಾತ್ಮ ಯಾರು ನಮಗೆ ಗೊತ್ತಿರುವ ಅನುಭವಗಳು ಮೂರು ಪ್ರಮಾತೃ ಪ್ರಮಾಣ ಪ್ರಮೇಯ ಜ್ಞಾತ ಜ್ಞಾನ ಜ್ಞೇಯ ಈ ಮೂರು ನಮ್ಮ ಅನುಭವದಲ್ಲಿರುವ ಮೂರು ಬಗೆಯಾದ ಅನುಭವಗಳು ಮತ್ತು ಪರಮಾತ್ಮ ಈ ಮೂರು ಅನುಭವಗಳಲ್ಲಿ ಯಾವ ಅನುಭವ ಆಗುತ್ತಾನೆ ಪರಮಾತ್ಮ ಜ್ಞಾತ ಆಗುತ್ತಾನ ಜ್ಞೇಯವಾಗುತ್ತಾನ ಜ್ಞಾನವಾಗುತ್ತಾನ ಪರಮಾತ್ಮ ಈ ಮೂರು ಬಗೆಯಾದ ಅನುಭವಗಳಲ್ಲಿ ಯಾವ ಅನುಭವ ರೂಪವಾಗಿ ಪರಮಾತ್ಮ ಇದ್ದಾನೆ ಎಂಬುದು ಕೇಳಿದಾಗ ಹಿಂದಿನ ವಿಷಯದಲ್ಲಿ ಹೇಳಿದ್ದೀವಿ ಈ ಮೂರೆಂಬ ವಿಂಗಡವೇ ತಪ್ಪು ಅಂದರೆ ಪರಮಾತ್ಮಕ್ಕೆ ಅಡ್ಡಿಯಾಗುತ್ತಾ ಇವೆ ವೇದ್ಯ ವೇದಿತೃ ವೇದನಂ ವೇದ್ಯಂ ಜ್ಞೇಯ ವೇದಿತೃ ಜ್ಞಾತೃ ವೇದನಂ ಜ್ಞಾನ ವೇದ್ಯ ವೇದಿತೃ ವೇದನಾದಿ ಭೇದವರ್ಜಿತಂ ಈ ಮೂರೂ ಇಲ್ಲ ಈ ಮೂರರ ಸಂಬಂಧವೂ ಅಲ್ಲ ಈ ಮೂರರ ಇಂಟರ್ ಕನೆಕ್ಷನ್ ಅದು ಅಲ್ಲ ಈ ಮೂರನ್ನು ಬಿಟ್ಟಿರುವುದೇ ಬ್ರಹ್ಮ ಅಂದರೆ ಬ್ರಹ್ಮವನ್ನು ತಿಳಿಯಬೇಕಾದರೆ ಹಿಂದೆ ಏನು ಹೇಳಿದ್ದೇವೆ ನಾವು ಬ್ರಹ್ಮವನ್ನು ತಿಳಿಯಬೇಕಾದರೆ ಅವರು ಅಲ್ಲ ಪ್ರಮಾಣ ಅಲ್ಲ ಪ್ರಮೇಯವಲ್ಲ ಈ ಮೂರರ ರೂಪವಲ್ಲ ಈ ಮೂರರ ಪರಸ್ಪರ ಸಂಬಂಧ ರೂಪವಲ್ಲ ಆ ಅಂದರೆ ಅಂದರೆ ನಾವು ಇರುವ ಅನುಭವವನ್ನು ಪೂರ್ತಿ ಪಕ್ಕಕ್ಕಿಟ್ಟು ಇನ್ನೊಂದು ದೃಷ್ಟಿ ಇನ್ನೊಂದು ಕಡೆ ಇಡುವುದೇ ಜ್ಞಾನ ಇಲ್ಲಿ ಅದರಿಂದ ವೇದ್ಯ ವೇದಿತೃ ವೇದನಾದಿ ಭೇದವರ್ಜಿತಂ ಈ ತರಹ ಭೇದವೇ ಇಲ್ಲ ಅದು ಬ್ರಹ್ಮ ಆಲ್ವೇಸ್ ಬ್ರಹ್ಮ ನಿತ್ಯಶಃ ಎಂದಿಗೂ ಆಗಿರುವುದೇ ಬ್ರಹ್ಮಸ್ವರೂಪ ಎಂದು ಇಷ್ಟೊತ್ತು ಹೇಳಿದ್ದೀವಲ್ಲ ಈಗ ಅವಿದ್ಯಾ ಅಂದರೆ ಏನು ಹೇಳ್ತಾ ಇದ್ದೀವಿ ತಥಾಪಿ ಆಲ್ದೋ ದಿಸ್ ಈಸ್ ದ ನೇಚರ್ ಆಫ್ ಬ್ರಹ್ಮನ್ ಬ್ರಹ್ಮನೇಚ್ ಬ್ರಹ್ಮದ ಸ್ವಭಾವ ಬ್ರಹ್ಮದ ಸ್ವರೂಪವು ಹೀಗೆ ಸ್ವತಃಸಿದ್ಧವು ಸ್ವಪ್ರಕಾಶವು ಅಂದರೆ ಜ್ಞೇಯ ರೂಪವಲ್ಲ ಅಂದರೆ ಅರ್ಥವೇನು ಪರಮಾತ್ಮನನ್ನು ನಾವು ತಿಳಿದುಕೊಳ್ಳುವನಾಗಿ ತಿಳಿಯುವನಾಗಿ ತಿಳಿಯಬೇಕಾಗಿಲ್ಲ ತಿಳಿಯುವುದು ಅಂದರೆ ತಿಳಿಯಲ್ಪಡುವುದಾಗಿ ತಿಳಿಯುವುದಲ್ಲ ತಿಳಿಯುವುದು ಒಂದು ಅಲ್ಲ ಅಂದರೆ ನಾವು ಜ್ಞಾತೃರೂಪ ಜ್ಞೇಯರೂಪ ಜ್ಞಾನರೂಪ ಈ ರೂಪಗಳು ಯಾವುದರಲ್ಲಿ ನೀವಿದ್ದರೂ ಬ್ರಹ್ಮ ಗೊತ್ತಾಗಲ್ಲ ಈ ಮೂರೇ ಅಡ್ಡಿ ಮೂರನ್ನು ಪಕ್ಕ ಕೆಡು ಸ್ವಯಂ ಪ್ರಕಾಶ ಆ ರೂಪವೇ ಬ್ರಹ್ಮ ಎಂದು ಹಿಂದೆ ಹೇಳಿದ್ದೇವೆ ನಾವು ಬ್ರಹ್ಮಸ್ವರೂಪವನ್ನು ಆದರೆ ತಥಾಪಿ ಆ ತರಹ ಬ್ರಹ್ಮ ಪ್ರಮಾತೃವಲ್ಲ ಪ್ರಮಾಣವಲ್ಲ ಜ್ಞಾತೃವಲ್ಲ ಜ್ಞಾನವಲ್ಲ ಜ್ಞೇಯವಲ್ಲದೇ ಇರುವಂಥ ಆ ಪರಮಾತ್ಮ ಸ್ವರೂಪ ಅಂದರೆ ನೇರಾಗಿ ಎಲ್ಲರಿಗೆ ಸ್ವಪ್ರಕಾಶ ಸ್ವಯಂ ಪ್ರಕಾಶವನ್ನು ವಾಟ್ ಈಸ್ ಎ ಸೆಲ್ಫ್ ಶೈನಿಂಗ್ ಸ್ವಯಂ ಆಗಿ ಪ್ರಕಟ ಸ್ವಯಂ ಪ್ರಕಟವಾಗಿರುವುದನ್ನು ಜ್ಞೇಯ ಎಂದು ಹೇಳ್ತೀವ ಸ್ವಯಂ ಪ್ರಕಟವಾಗಿರುವುದು ಈಗ ತಿಳಿದಿದೆ ಎಂದು ಹೇಳ್ತೀವ ಈ ಸಂದರ್ಭದಲ್ಲಿ ತಿಳಿದಿದ್ದೇವೆ ಈ ಸಂಬಂಧದಲ್ಲಿ ತಿಳಿಯಾಯಿತು ಎಂದು ಹೇಳ್ತೀವ ಈಗ ತಿಳಿದಿದೆ ಈಗ ತಿಳಿದಿದೆ ಈ ಈ ತರಹ ತಿಳಿದಿದೆ ಅಂತ ಹೇಳೋಕ್ಕಾಗಲ್ಲ ಏಕೆ ಅದು ಇರುವುದೇ ಸ್ವಯಂ ಪ್ರಕಾಶ ಒಂದಾನೊಂದು ಬಗೆಯಾಗಿ ತಿಳಿಯುವುದಲ್ಲ ಯಾವ ಬಗೆಯೂ ಅಲ್ಲ ಏಕೆ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಕಮ್ಸ್ ಇನ್ ಟು ಯುವರ್ ಅವೇರ್ನೆಸ್ ದಟ್ ಕಮ್ಸ್ ಇನ್ ಟು ಯುವರ್ ಹಾಂ ಅಂದರೆ ನಮ್ಮ ಅರಿವಿನಲ್ಲಿ ಗೊತ್ತಾಗುವುದಲ್ಲ ಅರಿವಿನ ಸ್ವರೂಪವೇ ಪರಮಾತ್ಮ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅರಿವಿನಲ್ಲಿ ಯಾವ ಬಗೆಯಾದರೂ ಗೊತ್ತಾಗುವುದು ಯಾವಾಗಲೋ ಗೊತ್ತಾಗುವುದು ಯಾವ ಬಗೆಯಾಗಿ ಗೊತ್ತಾಗುವುದು ಹಾಂ ನನಗೆ ಗೊತ್ತಾಯಿತು ಎಂದು ಇದು ಯಾವುದು ಬ್ರಹ್ಮ ಅಲ್ಲ ಸ್ವಯಂ ತಾನೇ ತಾನು ಸ್ವಯಂ ಬೆಳಗುತ್ತಾ ಇದೆ ಸ್ವಯಂ ಪ್ರಕ ಪ್ರಕಾಶವಾಗುತ್ತಾ ಇದೆ ಅದು ಬ್ರಹ್ಮ It is a self shining, self illumination. It is it's just a natural, spontaneous. It is not a, a particular experience. Paramatma yambudu vandanandu vishishta, a particular, a given experience. Allah. It is the basis of all kinds of experience and itself is a self shining. ಇಟ್ ಈಸ್ ಸಮಥಿಂಗ್ ಲೈಕ್ ಬೆಸ್ಟ್ ಎಕ್ಸಾಂಪಲ್ ಈಸ್ ನಮ್ಮ ಟಿ ವಿಯನ್ನು ಆನ್ ಮಾಡಿಟ್ಟರೆ ಅದರಲ್ಲಿ ಏನಾಗುತ್ತದೆ ಅಲ್ಲಿ ಟಿ ವಿ ಸ್ಟೇಷನೇ ಏನೋ ಕ ಪವರ್ ಕಟ್ ಆಗಿಟ್ಟರೆ ಏನಾಗುತ್ತದೆ ಒಂದು ನಮಗೆ ಗ್ರ್ಯಾನ್ಯೂಲ್ಸ್ ಗ್ರ್ಯಾನ್ಯೂಲ್ಸ್ ಆಗಿ ಲೈಟ್ ಕಂಡು ಬರುತ್ತದೆ ಟಿ ವಿ ಸ್ಕ್ರೀನ್ ಈಸ್ ಆನ್ ದೆರ್ ಈಸ್ ಲೈಟ್ ಅಷ್ಟೇ ಈ ಲೈಟ್ನಲ್ಲಿ ಯಾವ ಚಿತ್ರ ಕಂಡು ಬರಲ್ಲ ಆದರೆ ಬೆಳಕಿರುತ್ತದೆ ಇಟ್ ಈಸ್ ಜಸ್ಟ್ ಎ ಬೇಸಿಕ್ ಬೆಳಕು ಹಾಗೆ ಆ ಸ್ವಯಂ ಪ್ರಕಾಶ ರೂಪ ಪರಮಾತ್ಮ ಅವರಲ್ಲಿ ನಮಗೆ ಆಗುವ ಬಗೆ ಬಗೆ ಅನುಭವಗಳಿವೆ ಆದರೆ ಪರಮಾತ್ಮ ಯಾವುದೋ ಒನ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಎಟ್ ಒನ್ ಟೈಮ್ ಇನ್ ಸಟನ್ ಮ್ಯಾನರ್ ಒಂದಾನೊಂದು ಬಗೆಯಾಗಿ ಒಂದಾನೊಂದು ರೂಪವಾಗಿ ತೋರುವುದಲ್ಲ ನನಗೆ ಗೊತ್ತಾಯಿತು ಹೀಗೆ ಗೊತ್ತಾಯಿತು ಈ ತರಹ ಹೀಗೆ ಹೀಗೆ ಇದೆ ಎಂದು ಹೇಳಿಬಿಟ್ಟರೆ ದಟ್ ಬಿಕಮ್ಸ್ ಎ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ನನಗೂ ಗೊತ್ತಾಯಿತು ಅಂದರೆ ಎಲ್ಲರಿಗೆ ಆತ್ಮನಾಗಿರುವ ಇಡಿಯ ಜಗತ್ತುಕ್ಕೆ ಆತ್ಮನಾಗಿರುವ ಪರಮಾತ್ಮ ನಮ್ಮ ಒಬ್ಬರಿಗೆ ಗೊತ್ತಾಗ್ತದೆ ಸಿ ದ ಹೋಲ್ ಆಲ್ ಪರ್ವೇಸಿವ್ ಪರಮಾತ್ಮ ಒಂದು ವಸ್ತುವಿಗೆ ಒಂದು ವ್ಯಕ್ತಿಗೆ ಒಂದು ಮನಸ್ಸಿನ ಸ್ಥಿತಿಗೆ ಗೊತ್ತಾಗ್ತದೆ ಅದರಿಂದ ಅದು ಅಂಥದ್ದಲ್ಲ ಯಾವುದೋ ಒಂದು ಪರಿಮಿತ ಅನುಭವವಲ್ಲ ಏನು ಅಂದರೆ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಸರ್ವರೂಪದ ಅನುಭವ ಅದನ್ನು ಇದು ಈ ತರಹ ಅನುಭವ ಆ ತರಹ ಅನುಭವ ಹೇಳೋಕ್ಕಾಗಲ್ಲ ನಾನು ಅಥವಾ ನೀನು ರೂಪ ನಾನು ರೂಪ ಆಗಲ್ಲ ಹೀಗೆ ಹೀಗೆ ಅಂದಲ್ಲ ಹೀಗೆ ಹಾಗೆ ಅಷ್ಟು ಇಷ್ಟು ಅಂದರೆ ದೀಸ್ ಆರ್ ಆಲ್ ಲಿಮಿಟೇಷನ್ಸ್ ನಾವು ಪರಮಾತ್ಮ ಜ್ಞೇಯ ರೂಪವಾಗಿ ರೂಪವಾಗಿ ಇದ್ದರೆ ತಪ್ಪೇನು ಏಕೆ ಅಡ್ಡಿ ಮಾಡ್ತೀರಿ ನಾವು ಅಡ್ಡಿ ಏನಿಲ್ಲಪ್ಪ ಪರಮಾತ್ಮ ಹೇಗಿದ್ದರೆ ಹಾಗೆ ತಿಳಿಯಬೇಕು ನಮಗೆ ಯಾವ ವಿಷಯದಲ್ಲಿ ಆಗ್ರಹವಿಲ್ಲ ಪರಮಾತ್ಮ ಜ್ಞಾತೃರೂಪ ಜ್ಞೇಯ ರೂಪವಾಗಿ ತಿಳಿಯಬಾರದು ಎಂದು ನೀವು ಯಾರು ನಿಯಮ ಮಾಡುವುದಕ್ಕೆ ಹೀಗೆ ಪ್ರಶ್ನೆ ಮಾಡ್ತಾರೆ ನೀವು ನಾವು ನಿಯಮ ಮಾಡ್ತಾ ಇಲ್ಲಪ್ಪ ಪರಮಾತ್ಮ ಸ್ವರೂಪವನ್ನೇ ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದಾನೊಂದು ಬಗೆಯಾದ ಅನುಭವವಾದರೆ ಅದು ಪರಿಮಿತವಾಗ್ತದಲ್ಲ ಈ ಬಗೆಯಿದೆ ಅಂದರೆ ಇನ್ನೊಂದು ಬಗೆ ಇಲ್ಲ ಮತ್ತು ಇನ್ನೊಂದು ಬಗೆ ಇನ್ನೊಂದು ಬಗೆ ಪರಮಾತ್ಮ ಆ ಈ ಬಗೆ ಎಂಬುದೇ ಇಲ್ಲ ಸ್ವತಃ ಸಿದ್ಧ ಇಟ್ ಈಸ್ ಜಸ್ಟ್ ಇಂಡಿಫೈನಬಲ್ ಆಸ್ ದಿಸ್ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಇದು 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 ಒಂದು ಎ ಸರ್ಟೆನ್ ಎ ಸರ್ಟೆನ್ ವೇ ಒಂದಾನೊಂದು ಬಗೆ ದಿಸ್ ವೇ ದಿಸ್ ವೇ ಒಂದು ಒಂದು ಸರ್ಟೆನ್ ವೇ ಒಂದಾನೊಂದು ಬಗೆ ಎಂದು ಹೇಳಕ್ಕ ಇದನ್ನೇ ನಿರ್ವಿಶೇಷ ನಿರ್ಗುಣ ಎಂದು ಹೇಳಿದ್ದೀವಿ ನಿರ್ಗುಣ ಅಂದರೆ ಜನರು ಏನೇನೋ ಊಹಿಸ್ಕೊಂಡರು ನಿರ್ಗುಣ ಅಂದರೆ ಯಾವ ಗುಣವಿಲ್ಲದ ಶೂನ್ಯ ಎಂದು ಕೆಲವರು ಊಹಿಸ್ಕೊಂಡರು ನಿರ್ಗುಣ ಅಂದರೆ ಗುಣರಹಿತ ದುರ್ಗುಣ ಎಂದು ಅಯ್ಯೋ ಸದ್ಗುಣರಹಿತ ದುರ್ಗುಣ ಎಂದು ವ್ಯರ್ಥ ದುಷ್ಟ ಎಂದು ತಿಳ್ಕೊಂಡು ಹೀಗೆ ಅರ್ಥ ಮಾಡಿಕೊಂಡರು ಹೀಗೆ ಅರ್ಥ ಮಾಡಿಕೊಂಡು ಅದ್ವೈತಿಗಳನ್ನು ಬೈದರು ಏ ಅಯ್ಯೋ ಪರಮಾತ್ಮನನ್ನು ನಿರ್ಗುಣ ಹೇಳಿದ್ದಾರೆ ಅಯ್ಯೋ ಇವರಿಗೆ ಪರಮಾತ್ಮ ಅಂದರೆ ಆಧಾರವೇ ಇಲ್ಲ ಪರಮಾತ್ಮನನ್ನು ಗುಣರಹಿತ ಇಂದ ಹೇಳಿಬಿಟ್ಟರು ಎಂದು ಕೆಲವರು ಬೈದರು ಕೆಲವರೇನು ಅಂದರೆ ಪರಮಾತ್ಮ ನಿರ್ಗುಣ ಅಂದರೆ ಶೂನ್ಯ ಎಂದು ಹೀಗೆ ಅಂದರೆ ಸಿ ದೇ ಪೀಪಲ್ ಆರ್ ಸ್ಟಕ್ ಟು ಕ್ವಾಲಿಟೀಸ್ ಇನ್ ಸಚಿವೆ ಒಂದಾನೊಂದು ಬಗೆ ಹೀಗೆ ಹೀಗೆ ಎಂದು ಮೀ ಹೀಗೆ ಅವರು ಶೂನ್ಯ ಎಂಬುದಾಗಲಿ ಗುಣರಹಿತ ಎಂಬುದಾಗಲಿ ಏಕೆ ತಿಳ್ಕೊಂಡರು ವೈ ಡಿಡ್ ದ ಮಿಸ್ಅಂಡರ್ಸ್ಟ್ಯಾಂಡ್ ನಾಟ್ ಓನ್ಲಿ ದೆ ಮಿಸ್ಅಂಡರ್ಸ್ಟ್ಯಾಂಡ್ ದೇ ಅಕ್ಯೂಸ್ ಅದ್ವೈಥನ್ಸ್ ಆ್ಯಸ್ ಆ್ಯಸ್ ಅಫ್ ಆ್ಯಸ್ ಆಫ್ ದಿಸ್ ಸೊ ಸಿಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪರಮಾತ್ಮನನ್ನು ಹೀಗೆ ತಪ್ಪಾಗಿ ತಿಳ್ಕೊಳ್ಳುವುದಕ್ಕೆ ಇವರನ್ನು ಪರಿಹಾಸ ಮಾಡಿದ್ದಾರೆ ಓಕೆ ಪರಿಹಾಸ ಮಾಡಿದ್ದು ಅವರವರ ಸ್ವಭಾವ ಅವರವರ ನೇಚರ್ ಅದು ಬಿಡ್ತೀವಿ ಪರಿಹಾಸ ಮಾಡಿದ್ದನ್ನು ಪರಿಹಾಸ ಮಾಡಿದ್ದು ಒಂದು ಚರ್ಚಾ ವಿಷಯವಲ್ಲ तत्वे चर्चा विषयवे इफ दे मेक् फन अफज आर् इफ् द रैग रज टीज अब्यूज इज नथिंग टू डिस्कस्ज यू कैन सी क्लियरली दे आर् हेटिंग अजट्रेडन डिकस दर्ट आल हेटिंग चर्चा ऐन चर्चा डन फार अंडरस्टैंडिंग फैक्ट करेक्टिंग द मिसअंडर्स्टांडिंग शेरींगरर् व्यूस अलवे ನಮ್ಮ ನಮ್ಮ ಅಭಿಪ್ರಾಯಗಳು ನಮ್ಮ ನಮ್ಮ ತಿಳುವಳಿಕೆಗಳನ್ನು ವಿ ಶೇರ್ ವಿ ಟ್ರೈ ಶೇರಿಂಗ್ ಮೀನ್ಸ್ ವಿ ಹೆಲ್ಪ್ ಅನದರ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ ಶೇರಿಂಗ್ ಅಂದರೆ ನನ್ನ ಜ್ಞಾನ ನಿಮಗೆ ನಿಮ್ಮ ಜ್ಞಾನ ನಮಗೆ ಕೊಡೋಕ್ಕಾಗಲ್ಲ ರೆಡಿಮೇಡ್ ವಸ್ತು ಹೇಗೆ ವಸ್ತು ಕೊಡ್ತೀವಲ್ಲ ಹಾಗೆ ಗಿಫ್ಟ್ ಕೊಡೋಕ್ಕಾಗಲ್ಲ ವಿ ಹೆಲ್ಪ್ ಯು ಟು ಗೆಟ್ ಎ ರೈಟ್ ಸ್ಟ್ಯಾಂಡ್ ಪಾಯಿಂಟ್ ರೈಟ್ ಆ್ಯಂಗಲ್ ಆಫ್ ಲುಕ್ಕಿಂಗ್ ಸರಿಯಾದ ದೃಷ್ಟಿಯನ್ನು ಪಡ್ಕೊಂಡರೆ ನೀವು ವಸ್ತುವನ್ನು ತಿಳ್ಕೊಳ್ಳುವುದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀವು ನಮಗೆ ಹೆಲ್ಪ್ ಮಾಡ್ತೀರಿ ದಿಸ್ ಈಸ್ ವಿ ಕೆನ್ ಹೆಲ್ಪ್ ಯು ಹೆಲ್ಪ್ ಈಚ್ ಅದರ್ ಟು ಅಂಡರ್ಸ್ಟ್ಯಾಂಡ್

ಅಲ್ಲವೇ ನೀವು ಬೈದರೆ ದಟ್ ಇಸ್ ಹರ್ ಟು ಡಿಸ್ಕಸ್ ಯು ಆರ್ ಹೇಟಿಂಗ್ ಎಮೋಷನ್ಕು ಡಿಸ್ಕಸ್ ಏನಿರುತ್ತದೆ ಎಮೋಷನ್ ಎಮೋಷನ್ಕು ಡಿಸ್ಕಷನ್ ಏನಿರುತ್ತದೆ ಎಮೋಷನ್ ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ದೇರ್ ಫಾರ್ ಡಿಸ್ಕಷನ್ ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸಿ ಹೌ ಬ್ಯೂಟಿಫುಲ್ ದ ಪಾಯಿಂಟ್ ಇಸ್ ಡಿಸ್ಕವರೀಸ್ ಟು ಅಂಡರ್ಸ್ಟ್ಯಾಂಡ್ ಟು ಅಗೇನ್ ಪ್ರೋಬ್ ಡೀಪ್ಲಿ ಅದನ್ನು ಇನ್ನೂ ಸೂಕ್ಷ್ಮವಾಗಿ ಆಳವಾಗಿ ವಿಚಾರ ಮಾಡಿ ಡಿಫ್ರೆಂಟ್ ಆ್ಯಂಗಲ್ಸ್ನಿಂದ ಡಿಫ್ರೆಂಟ್ ಕೋಣಗಳಿಂದ ಅಲ್ಟಿಮೇಟ್ ತತ್ವ ಅಂತಿಮ ತತ್ವಕ್ಕೆ ಪರಿಪೂರ್ಣ ತತ್ವಕ್ಕೆ ಹೋಗುವುದು ಇದು ತತ್ವ ವಿಚಾರದ ಮಾರ್ಗ ವಿಚಾರದ ಅನ್ವೇಷಣಾ ಮಾರ್ಗ ವಿಚಾರದ ಮಾರ್ಗ ಆದ್ದರಿಂದ ತತ್ವ ಪರಮಾತ್ಮ ಇದು ಇಂಥದ್ದು ಎಂದು ಒಂದಾನೊಂದು ಬಗೆ ಎಂದು ಹೇಳಿಬಿಟ್ಟರೆ ದಟ್ ಬಗೆ ಇಟ್ ಸೆಲ್ಫ್ ಮೇಕ್ಸ್ ಇಟ್ ಲಿಮಿಟೆಡ್ ದೇರ್ ಫಾರ್ ವಿ ಟೋಲ್ಡ್ ಅದ್ವೈತ್ ಇನ್ಸ್ ಓಲ್ಡ್ ಸವಿಶೇಷ ಪರಮಾತ್ಮ ಒಂದಾನೊಂದು ಬಗೆ ಹೀಗೆ ಇಷ್ಟು ಈ ಈ ತರಹ ಎಂದು ಹೇಳಿಬಿಟ್ಟರೆ ಇಟ್ ಬಿಕಮ್ಸ್ ಅ ಫಿಕ್ಸ್ಡ್ ಒನ್ ಎ ಡಿಫೈನ್ಡ್ ಒನ್ ಎ ಡಿಫೈನ್ಡ್ ಇಸ್ ಎ ಫಿಕ್ಸ್ಡ್ ಒನ್ ಓಕೆ ದಟ್ ಫಿಕ್ಸೇಷನ್ ಎ ಸರ್ಟೇನ್ ಒಂದಾನೊಂದು ಬಗೆ ಎಂದು ಹೇಳಿದರೆ ಪರಿಮಿತ ಅದರಿಂದ ಆ ಬಗೆ ಈ ಬಗೆ ಅಷ್ಟು ಇಷ್ಟು ಹಾಗೆ ಹೀಗೆ ಯಾವ ಮಾತುಕಿ ಯಾವ ಡಿಸ್ಕ್ರಿಪ್ಷನ್ಗೆ ಸಿಗಲ್ಲ ಎಟ್ಕಲ್ಲ ಯಾವ ಯಾವ ಡಿಸ್ಕ್ರಿಪ್ಷನ್ಗೆ ಈ ಇಸ್ ನಾಟ್ ಅವೈಲೇಬಲ್ ಈ ತರಹ ಈ ತರಹ ಮೈಂಡಿನ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತವೆ ನೋಡಿ ಮನಸ್ಸುಗೂ ಡಿಫ್ರೆಂಟ್ ಫಂಕ್ಷನ್ಸ್ ಡಿಫ್ರೆಂಟ್ ಅನುಭವಗಳು ಬಗೆ ಬಗೆ ಅನುಭವಗಳಿಗೆ ಬಗೆ ಬಗೆ ಮನಸ್ಸಿನ ಯೋಚನೆಗಳಿಗೆ ಸಿಗಲ್ಲ ಬಿಕಾಸ್ ಯಾವ ಬಗೆ ಯೋಚನೆ ಮಾಡಿದ್ದರೂ ಇಟ್ ಇಸ್ ಅ ಮನಸ್ಸಿನ ಸ್ಥಿತಿ ಸೊ ದ ವೆರಿ ಮನಸ್ಸೇ ಡ್ರಾಪ್ ಮಾಡು ಮನಸ್ಸು ಡ್ರಾಪ್ ಮಾಡಿದರೆ ಹೇಗೆ ಅಂದರೆ ಗೊತ್ತಾಗ್ತದೆ ದರ್ ಇಸ್ ಅನದರ್ ವೇ ಇಟ್ ಈಸ್ ಅ ಡೈರೆಕ್ಟ್ಲಿ ಸೆಲ್ಫ್ ಶೈನಿಂಗ್ ಆನ್ ಇಟ್ ಸೋನ್ ತಾನು ತಾನಾಗಿ ಪ್ರಕಟವಾಗ್ತಾ ಇದೆ ತಾನು 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 ಜಸ್ಟ್ ಸೆಲ್ಫ್ ಶೈನಿಂಗ್ ದೇರ್ ಫಾರ್ ಅದ್ವೈತಿಗಳು ಏನು ಹೇಳಿದ್ದಾರೆ ಅಂದರೆ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶ ಅಂದ್ರೇನು ಒಂದಾನೊಂದು ಬಗೆಯಾದ ಪ್ರಕಾಶ ಅಲ್ಲ ಇದನ್ನೇ ನಿರ್ವಿಶೇಷ ನಿರ್ಗುಣ ಎಂದು ಹೇಳಿದ್ದಾರೆ ಸಿ ನಿರ್ವಿಶೇಷ ನಿರ್ಗುಣ ಆಲ್ಸೋ ಹ್ಯಾಸ್ ಗಾಟ್ ಅ ಸರ್ಟೆನ್ ಕನ್ವಟೇಷನ್ ಐ ಥಿಂಕ್ ಎನಿ ಎನಿ ವೇದಾಂತ ಲೈಕ್ ಡೀಪರ್ ಟಾಪಿಕ್ ಪೇಷಂಟ್ಲಿ ಯು ಹೌ ಟು ಲಿಸನ್ ದ್ವೈತಿಗಳು ಅದ್ವೈತಿಗಳು ವಿಶಿಷ್ಟ ಅದ್ವೈತಿಗಳು ಪೀಪಲ್ ಶುಡ್ ಹ್ಯಾವ್ ಎ ಪೇಷನ್ಸ್ ಪೇಷಂಟ್ಲಿ ಟ್ರೈ ಟು ಲಿಸನ್ ವಿತ್ ಓಪನ್ನೆಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಪರ್ಸನ್ ಯಾರೇ ಆಗಲಿ ದ್ವತಿಗಳು ಅದ್ವತಿಗಳು ವಿಶಿಷ್ಟಾದ್ವೈತಿಗಳು ಅವರವರ ಪಕ್ಷ ಏನು ಪಕ್ಷ ಅಂದರೆ ಹಿಸ್ ಹಿಜ್ ಆ್ಯಂಗಲ್ ಆಫ್ ಲುಕ್ಕಿಂಗ್ ಹಿಸ್ ವೇ ಆಫ್ ಹಿಸ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ವೇ ಹಿ ಅಂಡರ್ಸ್ಟುಡ್ ದ ಟ್ರೂತ್ ಅದನ್ನು ಪೇಷಂಟ್ಲಿ ರೆಸ್ಪೆಕ್ಟ್ಫುಲ್ಲಿ ವಿತ್ ಆಲ್ ರೆವರೆನ್ಸ್ ಆಧಾರ ಕೇಳಬೇಕು ದೆನ್ ಅವರು ಹೇಳುವುದರಲ್ಲಿ ಇವರು ಹೇಳುವುದರಲ್ಲಿ ಎಲ್ಲ ಕಂಪೇರ್ ಮಾಡಿದ್ದರೆ ದೆನ್ ಸಮವೇರ್ ನಮ್ಮಲ್ಲಿರುವ ದೃಷ್ಟಿದೋಷಗಳಿದ್ದರೆ ಲಿಮಿಟೇಷನ್ಸ್ ಇದ್ದರೆ ದಾಟಿ ಹೋಗಿ ವಿ ಕಮ್ ಟು ದ ಅಬ್ಸಲು ಟ್ರೂತ್

all our limitations all our angles of looking allah negate then absolute is self-shining because it doesn't come in it, it it cannot be accommodated it cannot be fixed through any any thought any aspect of looking any limited angle of looking therefore there is no angle of looking all angles you drop off it becomes an angleless absolute the paramatma ಒಂದು ದೃಷ್ಟಿ ವಿವಿಧ ದೃಷ್ಟಿಗಳು ಪ್ರಪಂಚದಲ್ಲಿರುತ್ತವೆ ಆಲ್ ದೃಷ್ಟಿಗಳು ನೆಗೆಟ್ ಮಾಡಿದ್ದರೆ ಸ್ವತಃ ಸಿದ್ಧ ಬ್ರಹ್ಮ ಈಸ್ ನಾಟ್ ಎ ದೃಷ್ಟಿ ಇಸ್ ನಾಟ್ ಎ ಸ್ಟ್ಯಾಂಡ್ ಪಾಯಿಂಟ್ ಈಸ್ ನಾಟ್ ಎ ಆ್ಯಂಗಲ್ ಆಫ್ ಲುಕ್ಕಿಂಗ್ ಇಟ್ ಈಸ್ ಆಲ್ ಇಟ್ ಈಸ್ ಎವ್ರಿಥಿಂಗ್ ದೆನ್ ಇಟ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಲುಕ್ಕಿಂಗ್ ಓಕೆ ದೇರ್ ಫಾರ್ ಆಲ್ ಆ್ಯಂಗಲ್ಸ್ ಆಫ್ ಲುಕ್ಕಿಂಗ್ ಯು ಅಂಡರ್ಸ್ಟ್ಯಾಂಡ್ ನೆಗೆಟಿಂಗ್ ಅಂದರೆ ಅರ್ಥವೇನು ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇ ಆರ್ ಲಿಮಿಟೆಡ್ ದೇ ಡೋಂಟ್ ರೆಪ್ರೆಸೆಂಟ್ ಟು ಟ್ರೂ ಆ್ಯಂಗಲ್ ಆಫ್ ಲುಕ್ಕಿಂಗ್ ಪರಮಾತ್ಮ ಅಬ್ಸಲೂಟ್ ಟ್ರೂತ್ ಅಬ್ಸಲ್ಯೂಟನ್ನು ನೋಡುವುದಕ್ಕೆ ಯಾವ ದೃಷ್ಟಿ ಸಾಕಾಗಲ್ಲ ಆಲ್ ದೃಷ್ಟಿಸ್ ಆರ್ ಲಿಮಿಟೆಡ್ ಲಿಮಿಟೆಡ್ನು ಲಿಮಿಟೆಡ್ ಎಂದು ತಿಳ್ಕೊಂಡ್ರೆ ದಟ್ ಈಸ್ ನೆಗೆಟಿಂಗ್ ನೆಗೆಟಿಂಗ್ ಅಂದರೆ ಇಷ್ಟೇ ಯು ಅಂಡರ್ಸ್ಟ್ಯಾಂಡ್ ಆಲ್ ಲಿಮಿಟೆಡ್ ಆ್ಯಂಗಲ್ಸ್ ಅಂಡ್ ಡ್ರಾಪ್ ಆಫ್ ಆಲ್ ದ ಲಿಮಿಟೆಡ್ ಆ್ಯಂಗಲ್ಸ್ ದೆನ್ ಸೆಲ್ಫ್ ಶೈನಿಂಗ್ ಸ್ವತಃ ಸಿದ್ಧ ರಿಮೈನ್ಸ್ ಸ್ವತಃ ಸಿದ್ಧ ಇಸ್ ಇನ್ಫಿನಿಟ್ ಇನ್ಫಿನಿಟ್ ಈಸ್ ನಾಟ್ ಅ ಸ್ಟ್ಯಾಂಡ್ ಪಾಯಿಂಟ್ ಬಿಕಾಸ್ ಇಟ್ ಕೆನ್ ಬಿ ಕಂಪೇರ್ಡ್ ಕಾಂಟ್ರಾಸ್ಟೆಡ್ ವಿತ್ ಎನಿಥಿಂಗ್ ಸಿ ದಿಸ್ ಇಸ್ ದ ವೇ ದಿಸ್ ಇಸ್ ದ ವೇ ಅದ್ವೈತ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ first listen what they say you may agree disagree you may not like advaita okay give up we don't mind it there is no imposition nobody needs to force you force anybody for that matter but just to listen patiently but before listening start accusing i think this is too much this is not a, a way of sincerely pursuing a truth tatvan tatvanveshana maduva paddati one should not lose patience and no hatred also Hatred comes because you have a one standpoint, and others other person holds a different standpoint. Just because it differs from you, you can't tolerate it. Because you insist that this alone is truth, my standpoint alone is truth. Others, I won't like him, then I, I won't tolerate the other one different, then I start hating it. So first dislike, then intolerance, then it becomes hatred, then start abusing. Okay abusing accusing everything starts see the abusing is out of hatred hatred becomes intensive is the intensifying of intolerance intolerance comes it's a simple dislike dislike comes because you see one and you see the another you hold on to one and the other is different from what you just because it is different you don't like it that's all you like something and you don't like another see when you have a two things, and out of them, one you like, the other you don't like it. That means within this likeable, dislikable, this like and dislikes happen when there is a two, and one is different from the other. Okay, why not you accept both? That he is not able to do. He is not able to like both. He accepts one and rejects the other. Because the other is different from it. You when you accept one way. ಓಹ್ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನ ಸಾರಿ ನಾನು ಕನ್ನಡದಲ್ಲಿ ಬರ್ತೀನಿ ಒಂದು ಬಗೆಯನ್ನು ತಿಳ್ಕೊಂಡರೆ ಅಂದರೆ ಕೆಲವರು ಇದ್ದಾರೆ ಕನ್ನಡದಲ್ಲೇ ಹೇಳು ಎಂದು ಹೇಳುವರು ಅವರಿಗೋಸ್ಕರ ಹೇಳ್ತೀನಿ ಇಷ್ಟೊತ್ತು ಹೇಳ್ದು ಮತ್ತೆ ಹೇಳ್ತೀನಿ ಒಂದು ಬಗೆಯಾಗಿ ತಿಳ್ಕೊಂಡಿದ್ದನ್ನು ಅದನ್ನೇ ಇಷ್ಟಪಟ್ಟರೆ ಅದು ಭಿನ್ನವಾಗಿದ್ದರೆ ಅದರ ಅದರ ಬಗ್ಗೆ ಸಹಜವಾಗಿ ಒಂದು 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 ಅನಿಷ್ಟ ಬಂದೇ ಬಿಡ್ತದೆ ಬಿಕಾಸ್ ನೀವು ಒಂದನ್ನೇ ಇಷ್ಟಪಟ್ಟರೆ ಅದು ಅದರ ಅದರಿಷ್ಟಪಡಲ್ಲ ಎಂದು ಗೊತ್ತಾಗ್ತದೆ ಅಲ್ಲವೇ ಒಂದನ್ನೇ ಇಷ್ಟಪಟ್ಟರೆ ಇಫ್ ಯು ಲೈಕ್ ಒನ್ ಈಗ ಅದಕ್ಕೆ ಭಿನ್ನವಾಗಿದ್ದರೆ ಯು ಡೋಂಟ್ ಲೈಕ್ ಎಂದು ಬಿಡುತ್ತದೆ ವೆನ್ ಯು ಡೋಂಟ್ ಲೈಕ್ ಏನಾಗುತ್ತದೆ ಅದು ಮತ್ತೆ ಮತ್ತೆ ಬರುತ್ತಾ ಇದ್ದರೆ ಯು ಗೆಟ್ ಇರಿಟೇಟೆಡ್ ದೆನ್ ಯು ಡಿಸ್ಲೈಕ್ ಇಟ್ ಆ ಡಿಸ್ಲೈಕಿಂಗ್ ಹೋಗಿ ಇಂಟಾಲರೆನ್ಸ್ ಅಸಹನ ಆಗುತ್ತದೆ ಅಸಹನ ಹೋಗಿ ದ್ವೇಷ ಆಗುತ್ತದೆ ದೆನ್ ಯು ಸ್ಟಾರ್ಟ್ ಹೇಟಿಂಗ್ ದೆನ್ ದಿಸ್ ಎಮೋಷನ್ ಇಟ್ ಸೆಲ್ಫ್ ಬಿಕಮ್ಸ್ ಎನ್ ಇಂಟರ್ಫೇರೆನ್ಸ್ ಈ ಈ ಎಮೋಷನೇ ಈ ತತ್ವ ಅನ್ವೇಷಣಕ್ಕೆ ಅಪ್ಸಲ್ಯೂಟನ್ನು ಪರಿಪೂರ್ಣವನ್ನು ತಿಳಿಯುವುದಕ್ಕೆ ಅಡ್ಡಿಯಾಗುತ್ತದೆ ಆದ್ದರಿಂದ ಒನ್ ರಿಕ್ವೈರ್ಸ್ ಟು ಬಿ ವೆರಿ ವೆರಿ ಪ್ಯೂರ್ ಹಾರ್ಟೆಡ್ ಸೋ ಪ್ಯೂರ್ ಸೋ ಪ್ಯೂರ್ ಮನಸ್ಸು ಎಷ್ಟು ಶುದ್ಧವಾಗಿರಬೇಕಂದರೆ ಮನಸ್ಸೆಂಬುದೇ ಇರಬಾರದು ಹಾ ಮನಸ್ಸು ಎಷ್ಟು ಶುದ್ಧವಾಗಬೇಕೆಂದರೆ ಈಗ ಮನಸ್ಸೇ ಇಸ್ ರೆಡಿ ಟು ಡ್ರಾಪ್ ಅವೇ ಮನಸ್ಸೆಂಬುದೇ ಬಿದ್ದು ಹೋಗ್ತಾ ಬಿದ್ದು ಹೋಗುವ ಸ್ಥಿತಿಗೆ ಬಂದಿದೆ ಆ ಬಾರ್ಡರ್ಗೂ ಬರುತ್ತೀವಿ ಬಿಕಾಸ್ ಮನಸ್ಸೆಂಬುದ್ದರೆ ಸಾಕು ಇಟ್ ಆಲ್ ಮನಸ್ಸೆಂಬುದ್ದರೆ ಸಾಕು ಒಂದಾನೊಂದು ಸ್ಟ್ಯಾಂಡನ್ನೇ ಇಟ್ಕೊಂಡು ಬಿಡ್ತಾರೆ ಇನ್ನೊಂದು ಸ್ಟ್ಯಾಂಡರ್ಡ್ ಅಲ್ಲ ದ ಮೈಂಡ್ ದ ವೆರಿ ನೇಚರ್ ಆಫ್ ದ ಮೈಂಡ್ ಈಸ್ ಟು ಆಕ್ಸೆಪ್ಟ್ ಒನ್ ಸ್ಟ್ಯಾಂಡ್ ಪಾಯಿಂಟ್ ಒನ್ ಆ್ಯಂಗಲ್ ಒನ್ ವೇ ಟು ದ ಎಕ್ಸ್ಕ್ಲೂಷನ್ ಆಫ್ ಅದರ್ ದ ವೆರಿ ನೇಚರ್ ಆಫ್ ದ ಮೈಂಡ್ ಈಸ್ ಡಿವಿಸಿವ್ ದ್ವೈತ ಅಂದರೆ ಇದು ಈ ಡಿವಿಸಿವ್ ಅನ್ನು ದ್ವೈತ ಹೇಳಿದ್ದೀವಿ ಒಂದು ಬಗೆಯಾಗಿ ಒಪ್ಪಿಕೊಂಡು ಇನ್ನೊಂದನ್ನು ಬೇಡ ಎಂದು ಹೇಳುವುದು ಇನ್ನೊಂದು ಮೊದಲು ಇದ್ದರೆ ಅಲ್ಲವೇ ಇನ್ನೊಂದು ಎಂಬುದಿದೆಯಾ ಹೌದು ಇದೆ ಅದಕ್ಕೋಸ್ಕರ ಇನ್ನೊ ಇನ್ನೊಂದು ಎಂಬುದಿದ್ದರೆ ಸಾಕು ಅದರ ಮೇಲೆ ನಿಮಗೆ ಅಸಹನ ಬಂದೇ ಬಿಡ್ತದೆ ಮೊದಲು ಇಷ್ಟವಿಲ್ಲ ಅದೇ ಅಸಹನ ಅಸಹನ ಹೋಗಿ ದ್ವೇಷ ದ್ವೇಷ ಆದರೆ ಈಗ ನಿಂದೆ ಬೈಯೋದು ಇವೆಲ್ಲ ಬಂದುಬಿಡ್ತಾರೆ ಆದರೆ ಇನ್ನೊಂದು ಬಗೆ ಅಂದರೆ ಇನ್ನೊಂದು ಬಗೆ ಏಕಿದೆ ಅಂದರೆ ನೀವು ಒಂದು ಬಗೆಯನ್ನೇ ಇಷ್ಟಪಡ್ತಾ ಇದ್ದೀರಿ ಒಂದು ಬಗೆಯನ್ನೇ ಒಪ್ಕೊಂಡಿದ್ದೀರಿ ಮತ್ತೆ ನಿಮಗೆ ಸತ್ಯ ಬೇಕನ್ನುವರು ಒಂದಾನೊಂದು ಬಗೆಕ್ಕೆ ಏಕೆ ಸಿಕ್ಕಾಕ್ಕೊಳ್ತಾ ಇದ್ದೀರಿ ವೈ ಡು ಯು ಗೆಟ್ ಸ್ಟಕ್ ಟು ಒನ್ ಫಾರ್ಮೆಟ್ ಒನ್ ವೇ ಆಫ್ ಲುಕ್ಕಿಂಗ್ ಒನ್ ಆ್ಯಂಗಲ್ ಆಫ್ ಲುಕ್ಕಿಂಗ್ ಒಂದು ಬಗೆಗೆ ಏಕ ಸಿಕ್ಕಾಕ್ಕೊಂಡು ಹೋದು ಬಿಕಾಸ್ ಮನಸ್ಸಿನ ಸ್ವಭಾವ ಯಾವುದೋ ಒಂದು ಬಗೆಯನ್ನೇ ನೋಡ್ತದೆ ಅದರಿಂದ ಮನಸ್ಸು ತನ್ನ ಸ್ವಭಾವದಿಂದಲೇ ಒಂದಾನೊಂದು ಬಗೆಯನ್ನೇ ಹೇಳ್ತದೆ ಇನ್ನೊಂದು ಬಗೆ ಹೇಳಲ್ಲ ಅದರಿಂದ ಆ ಮನಸ್ಸಿನ ಸ್ವಭಾವವೇ ಬಿಡಬೇಕು ಮನಸ್ಸಿನ ಆಲ್ ಕೈಂಡ್ಸ್ ಆಫ್ ಸ್ವಭಾವ ಮನಸ್ಸಿನ ಸ್ವಭಾವವನ್ನು ಬಿಟ್ಟು ನೋಡಬೇಕು ಅಗ ಅದೇ ಅಪ್ಸಲ್ಯೂಟ್ ಪರಿಪೂರ್ಣ ನಿರತಿಶಯ ಇದನ್ನೇ ನಿರ್ಗುಣ ಎಂದು ಹೇಳಿದ್ದೀವಿ ನಿರ್ಗುಣ ಅಂದರೆ ಏನು ತಿಳ್ಕೊಂಡರು ಋಷಿ ಯಾವುದೇ ನೀವು ಡಿಸ್ಕ್ರೈಬ್ ಮಾಡಲಿ ಪರಮಾತ್ಮನ ಕುರಿತು ಡಿಸ್ಕ್ರಿಪ್ಷನ್ ಅನ್ಕೊಂಡು ಬಿಟ್ಟರು ವೇದಾಂತವು ಡಿಸ್ಕ್ರೈಬ್ ಮಾಡುತ್ತಾ ಇಲ್ಲ ವರ್ಣನ ಮಾಡುತ್ತಾ ಇಲ್ಲ ಇದು ಹೀಗೆ ಎಂದು ವರ್ಣನ ಮಾಡಿದ್ದರೆ ಹೀಗೆ ಹೀಗೆ ಅಂದರೆ ಮನಸ್ಸದನ್ನು ಕೇಳಿ ಊಹಿಸಿಕೊಂಡು ಈ ತರಹ ಎಂದು ಊಹಿಸ್ಕೊಳ್ತದೆ ನೀವು ಮನಸ್ಸಿನಿಂದ ಮನಸ್ಸಿನಿಂದ ಕೇಳುವುದು ಭಾಷೆ ಏನು ಮಾಡ್ತದೆ ಡಿಸ್ಕ್ರೈಬ್ ಮಾಡ್ತದೆ ಭಾಷೆ ವರ್ಣಿಸುತ್ತದೆ ಮನಸ್ಸದನ್ನು ಹಿಡಿಯುತ್ತದೆ ಹೀಗೆ ಎಂದು ಒಂದು ಬಗೆಯಾಗಿ ಎಂದು ಹಿಡ್ಕೊಳ್ತದೆ ಒಂದು ಬಗೆಯಾದ ರೂಪವನ್ನು ತಾಳಿ ಈ ತರಹ ಎಂದು ತಿಳ್ಕೊಳ್ತದೆ ನಾವು ಹಿಂದೆ ಹೇಳಿದ್ದೇವೆ ಪರಮಾತ್ಮ ಮನೋವಾಕ ವಾಚಾಂ ಅಗೋಚರಂ ಮನಸ್ಸುಕಿ ಗೋಚರವಲ್ಲ ವಾಕುಕಿ ಗೋಚರವಲ್ಲ ವಾಕುಕಿ ಗೋಚರವಲ್ಲ ಅಂದರೆ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಅದು ಅದು ವರ್ಣಿಸತಕ್ಕದ್ದಲ್ಲ ಯಾವುದು ವರ್ಣಿದ್ದರೂ ವರ್ಣಿಸಿದ್ದರೂ ಒಂದಾನೊಂದು ಬಗೆ ಆಗುತ್ತದೆ ಸೊ ವರ್ಡ್ಸ್ ಡು ನಾಟ್ ಎಕ್ಸ್ಪ್ರೆಸ್ ಅದು ವರ್ಣಿಸುವ ಪದ್ಧತಿ ಅಲ್ಲ ವರ್ಡ್ಸ್ ಕೆ ನಾಟ್ ಡಿಸ್ಕ್ರೈಬ್ ಓಕೆ ಮನಸ್ಸು ಯೋಚನೆ ಮಾಡಿದ್ದರೆ ಒಂದಾನೊಂದು ಬಗೆಯಾಗಿ ಇಟ್ಕೊಳ್ತದೆ ಅದರಿಂದ ಮನಸ್ಸೇ ಬಿಡುವೆ ಅಂದರೆ ಏನು ಮನಸ್ಸು ಬಿಡುವುದಂದರೆ ಮನಸ್ಸಿನ ಬಗೆ 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 ಇರುತ್ತದಲ್ಲ ಎಲ್ಲ ಬಗೆಗಳನ್ನು ಬಿಟ್ಟರೆ ಅದೇ ಬಿಡುವುದು ಎಲ್ಲ ಬಗೆಗಳಿಗೆ ಆತ್ಮ ಒಳಗಾಗಲ್ಲ ಆತ್ಮ ಇಸ್ ಸಮ್ಥಿಂಗ್ ವಿಚ್ ಈಸ್ ನಾಟ್ ಅವೈಲೇಬಲ್ ಫಾರ್ ಎನಿ ಕೈಂಡ್ಸ್ ಆಫ್ ಮೈಂಡ್ ಎನಿ ಆ್ಯಂಗಲ್ ಆಫ್ ಮೈಂಡ್ ಎನಿ ಕೈಂಡ್ ಆಫ್ ಮನಸ್ಸಿನ ಯಾವ ಬಗೆಗೂ ಸಿಗಲ್ಲ ಅಂದರೆ ಮನಸ್ಸು ಯಾವ ಬಗೆಯ ಇದ್ದರೂ ಆ ಮನಸ್ಸಿಗೆ ಸಿಕ್ಕುವುದೇ ಅಲ್ಲ ದೆನ್ ದ ಮೈಂಡ್ ಇಟ್ಸ್ ಸೆಲ್ಫ್ ಹಸ್ ಟು ಗೆಟ್ ಹಸ್ ಟು ಗೋ ಅವೇ ಹಾ ದೆನ್ ದಟ್ ಸಿದ್ಧ ಉಳಿದಿದೆಯಲ್ಲ ನಾನು ಇದಕ್ಕೆ ಉದಾಹರಣೆ ಹೇಳಿದ್ದೀನಿ ನೋಡಿ ಸಿಂಪಲ್ ಉದಾಹರಣೆ ನೀವು ಸಮುದ್ರವನ್ನು ಅಳಿ ಅಳತೆ ಮಾಡುವುದಕ್ಕೆ ಹೋದರೆ ಒಂದು ಲೀಟರ್ ಪಾತ್ರೆ ಇಟ್ಕೊಂಡು ಹೋಗಿದ್ದೀರಿ ಲೀಟರ್ ಪಾತ್ರೆಯಿಂದ ನೀವು ಅಳತೆ ಮಾಡಿದ್ದರೆ ಒಂದು ಎರಡೇ ಗೊತ್ತಾಗ್ತದೆ ಅಲ್ಲವೇ ಮೂರು ಗೊತ್ತಾಗ್ತದೆ ಲೀಟರ್ ಪಾತ್ರೆಯಿಂದ ಎಷ್ಟು ಅಳತೆ ಇರುತ್ತದೆ ಒಂದು ಲೀಟರ್ ಪಾತ್ರದಿಂದ ಒಂದೇ ಲೀಟರ್ ಗೊತ್ತಾಗ್ತದೆ ಹೆಚ್ಚು ಗೊತ್ತಾಗಲ್ಲ ಎಂದು ಹೇಳ್ತಾರೆ ನಾನು ಹೇಳ್ತೀನಿ ಈ ಈ ಲೀಟರ್ ಪಾತ್ರೆಯಿಂದ ಮೂರು ಗೊತ್ತು ಮೂರು ಅಳತೆಗಳು ಗೊತ್ತಾಗ್ತದೆ ಆ ಪಾತ್ರೆಯನ್ನು ಪಾತ್ರೆಯಲ್ಲಿ ನೀರನ್ನು ಮುಳುಗಿಸಿ ನೀರನ್ನು ತಗೊಂಡರೆ ಆ ಪಾತ್ರ ತುಂಬದಿದ್ದರೆ ಲೀಟರ್ಗಿಂತ ಕಡಿಮೆ ಇದೆ ಪಾತ್ರ ತುಂಬಿದ್ದರೆ ಎಕ್ಸಾಕ್ಟ್ಲಿ ಲೀಟರೇ ಇದೆ ಪಾತ್ರ ಪಾತ್ರ ತುಂಬುವುದಲ್ಲ ಪಾತ್ರವೇ ಮುಳುಗಿ ಹೋದರೆ ಇದು ಲೀಟರ್ಗಿಂತ ಹೆಚ್ಚಿದೆ ಮೂರೇ ಮೂರು ಗೊತ್ತಾಗ್ತದೆ ಅಲ್ಲವೇ ಇಟ್ ಈಸ್ ಲೆಸ್ ದೆನ್ ಒನ್ ಲೀಟರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಒನ್ ಲೀಟರ್ ಇಟ್ ಈಸ್ ಮೋರ್ ದೆನ್ ಒನ್ ಲೀಟರ್ ದಟ್ಸ್ ಆಲ್ ನೋಡಿ ಒಂದೇ ಲೋಟಕ್ಕೆ ಮೂರು ಅಳತೆಗಳಿವೆ ಗೊತ್ತಾಯ್ತಾ ಒಂದು ಅಳತೆ ಅಳತೆಯಿಂದ ಮೂರು ಅಳತೆಗಳು ಮೂರು ಇಂಪ್ಲಿಕೇಶನ್ಸ್ ಹಾ ಹಾಗೆ ನಾವು ಮನಸ್ಸಿನ ಅಳತೆ ಎರಡು ಬಗೆ ಇರುತ್ತದೆ ಈಗ ಅದೇ ಮೂರು ಹೇಳಿದ್ದೆ ಅಲ್ಲ ಒಂದು ಮನಸ್ಸಿನ ಒಳಗೆ ಅಂದರೆ ಒಂದಾನೊಂದು ದೃಷ್ಟಿ ಒಂದಾನೊಂದು ಬಗೆ ಎಂದು ತಿಳ್ಕೊಳ್ಳುವುದು ಎರಡನೇದೇನು ಮನಸ್ಸು ಎಷ್ಟು ಬಗೆಗಳಿಂದ ಯೋಚನೆ ಮಾಡ್ತದೋ ಅಷ್ಟು ಬಗೆಗಳಿದೆ ಎಂದು ತಿಳ್ಕೊಳ್ಳುವುದು ಸಿ ಲೋಟಕ್ಕೆ ಲೀಟರ್ಗಿಂತ ಕಡಿಮೆ ಲೀಟರು ಲೀಟರ್ಗೆ ದಾಟಿ ಮೂರೇ ಮೂರಲ್ಲವೇ ಹಾಗೆ ಮನಸ್ಸಿನ ಒಳಗೆ ಮನಸ್ಸಿನ ಒಳಗೆ ಅಂದರೆ ಏನು ಯಾವುದೋ ಒಂದು ಬಗೆ ಮನಸ್ಸು ಕೆನ್ ಥಿಂಕ್ ಆಫ್ ಒನ್ ಥಾಟ್ ಒನ್ ಪರ್ಟಿಕ್ಯುಲರ್ ಥಾಟ್ ಒಂದಾನೊಂದು ಬಗೆ ಯೋಚನೆ ಮಾಡ್ತದೆ ಒಂದು ಬಗೆ ಎಂದು ಹೇಳ್ತೀವಿ ಇನ್ನೊಂದು ಬಗೆ ಏನು ಅಂದರೆ ಮನಸ್ಸು ಎಷ್ಟೆಷ್ಟು ಬಗೆಗಳನ್ನು ಊಹಿಸ್ಕೊಳ್ತದೋ ಎಷ್ಟೆಷ್ಟು ಬಗೆ ಬಗೆಯಾಗಿ ಮನಸ್ಸಿನಿಂದ ಗೊತ್ತಾಗ್ತದೋ ಆ ಬಗೆಗಳು ದಟ್ ಈಸ್ ದ ಒನ್ ಲೀಟರ್ ಇನ್ನೊಂದೇನೆಂದರೆ ದ ಅಬ್ಸಲ್ಯೂಟ್ ತತ್ವ ಪರಿಪೂರ್ಣ ತತ್ವ ಮನಸ್ಸಿನ ಯಾವ ಬಗೆಗೂ ಎಟ್ಕಲ್ಲ ತಲುಪಲ್ಲ ಅದರಲ್ಲಿ ಐ ಮೀನ್ ಐ ಮೀನ್ ಇಸ್ ನಾಟ್ ಅವೈಲೇಬಲ್ ಇಟ್ ನಾಟ್ ಬಿ ಔಟ್ ಸೈ ದಟ್ ಯಾವ ಲೋಟದಲ್ಲಿಯೂ ಬಂದು ಬಿಡಲ್ಲ ಅದರಲ್ಲಿ ಇಟ್ ಈಸ್ ಬಿಯಾಂಡ್ ದಟ್ ಲೋಟ ಆವಾಗ ಏನು ಮಾಡ್ತೀವಿ ಇಟ್ ಈಸ್ ಸಮಥಿಂಗ್ ಮೋರ್ ದೆನ್ ಒನ್ ಲೋಟ ಆ್ಯಂಡ್ ಗೊತ್ತಾಗ್ತದೆ ಅಂದರೆ ಅರ್ಥವೇನು ಲೋಟ ಸಮುದ್ರವನ್ನು ಅಳತೆ ಮಾಡುವುದಕ್ಕೆ ಹೋದರೆ ಏನು ಮಾಡ್ತದೆ ಒಂದು ಲೋಟಕ್ಕೆ ಸಮುದ್ರವು ಬರಲ್ಲ ಲೋಟನೇ ಕಡಿಮೆಯಾಗಿ ಬಿಟ್ಟಿದೆ ಲೋಟವೇ ಮುಳುಗಿ ಹೋಗುತ್ತದೆ ದಟ್ ಮೀನ್ಸ್ ಲೋಟ ಬಿಕಮ್ ಲೋಟ ಬಿಕಮ್ಸ್ ನಾನ್ ಲೋಟ ಲೋಟ ಬಿಕಮ್ಸ್ ವಾಟ್ ಯು ಕಾಲ್ ಅನ್ಫಿಟ್ ಫಾರ್ ಮೆಜರಿಂಗ್ ಎಂದರ್ಥ ಮನಸ್ಸನ್ನು ಬಿಡುವುದು ಅಂದರೆ ಅರ್ಥವೇನು ಯು ಅಂಡರ್ಸ್ಟ್ಯಾಂಡ್ ದಟ್ ಮನಸ್ಸು ಈಸ್ ಅನ್ಫಿಟ್ ಫಾರ್ ಮೆಜರಿಂಗ್ ದರ್ ಈಸ್ ಸಮಥಿಂಗ್ ಬಿಯಾಂಡ್ ಮೈಂಡ್ ಮೈಂಡ್ ಬಿಕಮ್ಸ್ ಅನ್ಫಿಟ್ ಫಾರ್ ಮೆಜರಿಂಗ್ ಇದೇ ಮನಸ್ಸನ್ನು ಬಿಡುವುದಂದರೆ ಇಷ್ಟೇ ಮನಸ್ಸನ್ನು ಬಿಡುವುದಂದ್ರೆ ಏನು ಯು ಕಮ್ ಟು ಎನ್ ಎಕ್ಸ್ಪೀರಿಯನ್ಸ್ ವೇರ್ ಮೈಂಡ್ ಲುಕ್ಸ್ ಟು ಸ್ಮಾಲ್ ಆ್ಯಂಡ್ ದೇರ್ ಲುಕ್ಸ್ ದಟ್ ಮೈಂಡ್ ಈಸ್ ಇರ್ರೆಲೆಂಟ್ ಮೈಂಡ್ ನಾಟ್ ಓನ್ಲಿ ಸ್ಮಾಲರ್ ಬಟ್ ಮೈಂಡ್ ಬಿಕಮ್ಸ್ ಇರ್ರೆಲೆಂಟ್ ದಟ್ಸ್ ಆಲ್ ದಿಸ್ ಇಸ್ ಕಾಲ್ಡ್ ಮೈಂಡ್ ನೆಗೆಟಿಂಗ್ ನೆಗೆಟಿಂಗ್ ದ ಮೈಂಡ್ ಅಂದರೆ ನೆಗೆಟಿಂಗ್ ದ ಮೈಂಡ್ ಅಂದರೆ ಏನು ಮೈಂಡ್ ಬಿಕಮ್ಸ್ ಇರೆಲೆವೆಂಟ್ ಮನಸ್ಸು ಅಯೋಗ್ಯವಾಗಿ ಬಿಡುತ್ತದೆ ಮನಸ್ಸಿನ ಇರ್ರೆಲೆವೆಂಟ್ ಅಂದರೆ ಏನು ಹೇಳಬೇಕು ಸರ್ವತಾ ಯೋಗ್ಯ ಅಷ್ಟೇ ಲೈಕ್ ಲೋಟ ತೊಗೊಂಡು ಹೋದರೆ ಲೋಟಕ್ಕಿಂತ ಒನ್ ಲೀಟರ್ ಲೋಟಕ್ಕಿಂತ ಕಡಿಮೆ ಇದ್ದರೆ ಓ ಇದು ಲೋ ಲೀಟರ್ಗಿಂತ ಕಡಿಮೆ ಇದೆ ಎಂದು ಹೇಳ್ತೀವಿ ಲೀಟರ್ ಇದ್ದರೆ ಅಷ್ಟೇ ಎಕ್ಸಾಕ್ಟ್ಲಿ ಒನ್ ಲೀಟರ್ ಲೋಟ ತುಂಬಿದ್ದರೆ ಹಾಂ ಲೀಟರ್ ಇದೆ ಎಂದು ಹೇಳ್ತೀವಿ ಈಗ ಲೀಟರ್ಗಿಂತ ಹೆಚ್ಚಿದೆ ಅಂದರೆ ಹೇಗೆ ಗೊತ್ತಾಗ್ತದೆ ಅವರು ಬಂದು ಹೇಳಿದ ನಾವು ಹೇಳ್ತೀನಿ ನೋಡಿ ಉದಾಹರಣೆಗೆ ಏ ಲೀಟರ್ಗಿಂತ ಹೆಚ್ಚಿದೆ ಎಂದು ಹೇಳಿದ ಅವ್ರು ಬಂದು ಏನಪ್ಪ ಸಮುದ್ರ ಅಳತೆ ಮಾಡಿದೆಯಾ ಆ ಮಾಡಿದೆ ಎಷ್ಟಿತ್ತು ಲೀಟರ್ಗಿಂತ ಹೆಚ್ಚಿದೆ ಅವನು ಕೇಳಿದ ಏನಪ್ಪ ನಿನ್ನ ಹತ್ತಿರ ಯಾವ ಲೋ ಯಾವ ಲೋಟ ಇದೆ ಹೇಳು ಲೀಟರ್ ಲೋಟ ಇದೆ ಮರಿ ಲೀಟರ್ಗಿಂತ ಹೆಚ್ಚಿನ ಲೋಟ ನಿನ್ನ ಹತ್ತಿರ ಇದೆಯಾ ಇಲ್ಲ ಮರಿ ಇಲ್ಲದಿದ್ದರೆ ಲೀಟರ್ಗಿಂತ ಹೆಚ್ಚು ಎಂದು ಹೇಗೆ ಹೇಳಿದ್ದಿ ನಿನ್ನ ಹತ್ತಿರ ಇರುವುದು ಲೀಟರ್ ಲೋಟ ಸುಳ್ಳು ನೀವು ಹೇಳುತ್ತಾ ಇದ್ದು ನಿನ್ನ ಹತ್ತಿರ ಇರುವುದು ಒಂದೇ ಲೀಟರ್ ಲೋಟ ನೀವು ಲೀಟರ್ಗಿಂತ ಹೆಚ್ಚಿದೆ ಎಂದು ಹೇಗೆ ಹೇಳ್ತೀವಿ ಸುಮ್ಮನೆ ಇರಬೇಕು ಹೇಳಬಾರ್ದು ಲೀಟ್ರ್ಗಿಂತ ಹೆಚ್ಚಿದೆ ಎನ್ನುವುದೇ ತಪ್ಪು ಹೀಗೆ ಮಾತಾಡ್ತಾನೆ ನಾನು ಒಂದು ಲೀಟರ್ ಕೊಟ್ಟಿದ್ದಿನ ಪಾತ್ರ ಹೌದು ಲೀಟರ್ ಪಾತ್ರ ಇದ್ದಲ್ಲಿ ಲೀಟರ್ ಪಾತ್ರ ಇದೆ ಹೇಳು ಅದಕ್ಕಿಂತ ಹೆಚ್ಚಿದ್ದರೆ ಲೀಟರ್ ಅದಕ್ಕಿಂತ ಹೆಚ್ಚಿನ ಪಾತ್ರ ನಿನ್ನ ಹತ್ತಿರ ಇದೆಯಾ ಅವನು ಹೇಳ್ತಾನೆ ಅದೇನು ಸಾರ್ ನೀವು ಲೀಟರ್ ಪಾತ್ರ ಕೊಟ್ಟಿದ್ರಲ್ಲವೇ ಹೌದು ನಾನು ಅದೇ ಹೇಳ್ತಾ ಇದ್ದೀನಿ ಲೀಟರ್ ಪಾತ್ರನೇ ಕೊಟ್ಟೆ ಅಂದರೆ ಏನಂದರೆ ಲೀಟರ್ ಪಾತ್ರಗಿಂತ ಹೆಚ್ಚು ಹೇಗೆ ಗೊತ್ತಾಗ್ತದೆ ಲೀಟರ್ ಪಾತ್ರನೇ ಹೇಳ್ತದೆ ಲೀಟರ್ ಪಾತ್ರ ನೇರಾಗಿ ಹೇಳಲ್ಲ ಬೈ ಇಟ್ಸ್ ಇಂಪ್ಲಿಕೇಶನ್ ಅಲ್ಲವೇ ಹಾಗೇ ಇದು ಏನು ಹೇಳ್ತದೆ ಹಾಗೆ ಮನಸ್ಸು ಬಗೆ 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 ಮನಸ್ಸು ಎಷ್ಟು ಬಗೆ ನೋಡಿದ್ದರೂ ಎಕ್ಸ್ಕ್ಲೂಸಿವ್ ಮನ ಮನಸ್ಸು ಒಂದು ಬಗೆ ಇಟ್ಕೊಂಡ್ರೆ ಇನ್ನೊಂದು ಬಗೆ ಹೇಳಲ್ಲ ಅಲ್ಲವೇ ಒಂದು ಬಗೆ ಇಟ್ಕೊಂಡ್ರೆ ಇನ್ನೊಂದು ಬಗೆ ಹೇಳಲ್ಲ ಆ ಬಗೆ ಇಟ್ಕೊಂಡ್ರೆ ಈ ಬಗೆ ಬಿಡುತ್ತದೆ ಈ ಬಗೆ ಇಟ್ಕೊಂಡ್ರೆ ಆ ಬಗೆ ಬಿಡುತ್ತದೆ ಮನಸ್ಸು ಯಾವ ಥರ ಇಟ್ಕೊಂಡರೂ ಮನಸ್ಸಿನಿಂದ ಮೂರೇ ಬಗೆ ಗೊತ್ತಾಗ್ತದೆ ಜಸ್ಟ್ ಲೈಕ್ ಲೀಟರ್ ಪಾತ್ರ ಒಂದು ಮನಸ್ಸಿನ ಒನ್ ಫಿಕ್ಸ್ಡ್ ಥಾಟ್ ಅಥವಾ ಮನಸ್ಸಿನ ಬಗೆ ಬಗೆಗಳು ಅಥವಾ ಮನಸ್ಸಿನ ಯಾವ ಬಗೆಗೂ ಸಿಗಲ್ಲ ಮನಸ್ಸೇ ಅಯೋಗ ಅಯೋಗ್ಯವಾಗುತ್ತದೆ ಮನಸ್ಸೇ ಅದಕ್ಕೆ ಉಪಯೋಗವಾಗಲ್ಲ ದಿ ದಿಸ್ ಇಸ್ ಅಂದರೆ ನಮ್ಮಲ್ಲಿ ಒಂದು ಅನುಭವ ಇದೆ ಅಲ್ಲಿ ಯಾವ ಮನಸ್ಸು ಉಪಯೋಗವಾಗಲ್ಲ ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ವೇರ್ ಯು ಫೈಂಡ್ ಮೈಂಡ್ ಇಟ್ ಸೆಲ್ಫ್ ಫೇಲ್ಸ್ ಬಟ್ ಯು ಎಕ್ಸಿಸ್ಟ್ ಮೈಂಡ್ ಇಟ್ ಸೆಲ್ಫ್ ಫೇಲ್ಸ್ ಎನ್ನುವುದು ಅಲ್ಲಿ ಗೊತ್ತಾಗುವ ಒಂದು ಅನುಭವ ಇದೆ ದಟ್ ಅನುಭವ ಇಸ್ ಸಮ್ಥಿಂಗ್ ಬಿಯಾಂಡ್ ಮೈಂಡ್ ಮನಸ್ಸೇ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಮನಸ್ಸು ಪರಿಮಿತವಾಗುತ್ತಾ ಇದೆ ಆ್ಯಂಡ್ ಮನಸ್ಸು ಪರಿಮಿತವಾಗಿದ್ದು ಬಿಟ್ಟಾಗ ಯಾವುದೋ ಸ್ವಯಂಸಿದ್ಧವಾಗಿದೆ ಅದಕ್ಕೋಸ್ಕರ ಹೇಳಿದ್ದೀವಿ ಇಟ್ ಈಸ್ ಸ್ವಯಂಸಿದ್ಧ ಸ್ವಯಂಸಿದ್ಧ ಅಂದ್ರೇನು ಮನಸ್ಸಿನ ಕ್ಯಾಟಗರೈಸಿಂಗ್ಗೆ ಯಾವ ಕ್ಯಾಟಗರಿಗೆ ತಲುಪ ಎಟ್ಕಲ್ಲ ಸಿಗಲ್ಲ ಅಂದರೆ ನಿಮ್ಮ ಕಡೆ ಇರುವಂಥ ಲೋಟ ಪಾತ್ರಕ್ಕೆ ಸಮುದ್ರವು ಯಾವ ಬಗೆ ಆದರೂ ಸಿಗಲ್ಲ ಅದೇ ಅದರಲ್ಲಿ ಮುಳುಗಿ ಹೋಗುತ್ತದೆ ಮನಸ್ಸೇ ಅದರಲ್ಲಿ ಮುಳುಗಿ ಹೋಗುತ್ತದೆ ಎಂದರ್ಥ ಮನಸ್ಸಿನಿಂದ ಪರಮಾತ್ಮ ಗೊತ್ತಾಗಲ್ಲ ಅಂದರೆ ಮನಸ್ಸೇ ಅದರಲ್ಲಿ ಮುಳುಗಿ ಹೋಗ್ತದೆ ದಿನದನ್ನೇನು ಹೇಳಬೇಕು ಬಿಯಾಂಡ್ ಮೈಂಡ್ ಅಂದರೆ ಹೀಗೆ ಮನಸ್ಸಿಗೆ ಅತೀತ ಅಂದರೆ ನಾವು ನಾವು ಮನಸ್ಸನ್ನು ಬಳಸುತ್ತಾ 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 ಮನಸ್ಸಿನಲ್ಲೇ ಇದ್ದೀವಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಮನಸ್ಸೇ ಕೆಲಸಕ್ಕೆ ಬರಲ್ಲ ಮನಸ್ಸು ಇಟ್ ಸೆಲ್ಫ್ ಬಿಕಮ್ಸ್ ಇನ್ಕೇಪಬಲ್ ಅಂಡ್ ಯೂಸ್ಲೆಸ್ ಮನಸ್ಸೇ ಮುಳುಗಿ ಹೋಗುತ್ತದಲ್ಲ ಆ ಅನುಭವ ಅಬ್ಸಲೂಟ್ ಎಂದು ಹೇಳಿದ್ದೇವೆ ಅಲ್ಲವೇ ದಿಸ್ ಇಸ್ ಹೌ ಮನಸ್ಸನ್ನು ದಾಟುವುದು ಮನಸ್ಸು ಕತೀತ ಇವರು ಅತೀತ ಅಂದರೆ ಹೇಗೆ ಹೇಗೆ ಯೋಚನೆ ಮಾಡ್ತಾ ಇರುತ್ತಾರೆ ನೀವು ಯೋಚನೆ ಮಾಡಿದರೆ ಅದೇ ಮತ್ತೆ ದ ಪ್ರಾಬ್ಲಮ್ ಏನಂದರೆ ಮನಸ್ಸಿನಿಂದ ಯೋಚನೆ ಮಾಡಿದರೆ ಅದು ಮನಸ್ಸೇ ಆಗುತ್ತದೆ ಅಲ್ಲವೇ ಅದರಿಂದ ಮಗೋಚರಂ ಅಂದರೆ ಹೀಗೆ ಅದನ್ನೇ ಮನಸ್ಸನ್ನು ಬಳಸುತ್ತಾ 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 ಯು ಫೈಂಡ್ ದಟ್ ಲೈಕ್ ಲೀಟರ್ ನಿನ್ನ ನಿನ್ನೆ ಒಂದು ಒಂದು ಲೀಟರ್ ತೊಗೊಂಡು ಬಿಡಿ ಸಮುದ್ರವನ್ನು ಅಳೆಯುತ್ತಾ ಇರಿ ಅಳೆಯುತ್ತಾ ಅಳತೆ ಮಾಡುತ್ತಾ ಮಾಡುತ್ತಾ ಮತ್ತೆ ಮಾಡುತ್ತಾ ಮಾಡಿ 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 ಕೊನೆಗೂ ಏನಾಗ್ತದೆ ಈ ಲೀಟರ್ ಪಾತ್ರನೂ ಉಪಯೋಗವಾಗಲ್ಲಪ್ಪ ಅರ್ಥವಾಗ್ತಾ ನಾನು ಒಂದು ಇನ್ನೊಂದು ಸಲ ಟ್ರೈ ಮಾಡಿ ಎಲ್ಲ ಬಗೆಯಾಗಿ ಟ್ರೈ ಮಾಡಿ ನೋಡಿದೆ ಲೀಟರ್ ಪಾತ್ರವೇ ಉಪಯೋಗವಿಲ್ಲ ಲೀಟರ್ ಪಾತ್ರವೇ ಮುಳುಗಿ ಹೋಗಿದೆ ದಟ್ಸ್ ಆಲ್ ಲಿಟ್ರ್ ಪಾತ್ರೈಸ್ ಮುಳುಗಿ ಹೋಗಿದೆ ಅಂದರೆ ಇಟ್ ಈಸ್ ಯೂಸ್ಲೆಸ್ ದಿಸ್ ಈಸ್ ಕಾಲ್ಡ್ ಸ್ವತಃ ಸಿದ್ಧ ಅಂದರೆ ಮನಸ್ಸನ್ನೇ ಬಿಟ್ಟು ಬಿಡುವುದು ಮನಸ್ಸನ್ನೇ ನಿಷೇಧ ಮಾಡುವುದರಿಂದ ಸ್ವರೂಪ ಗೊತ್ತಾಗುವುದು ದಿಸ್ ಈಸ್ ದ ವೇ ಸೊ ದೇರ್ ಫಾರ್ ಅದೇ ಮನಸ್ಸು ಅದೇ ಲೋಟ ಮೂರು ಅಳತೆಗಳನ್ನು ಹೇಳುತ್ತದೆ ಒಂದು ತನಗಿಂತ ಕಡಿಮೆ ಅಳತ ಒಂದು ತನ್ನೇ ಅಳತ ಮೂರನೆಯದು ತಾನೇ ಉಪಯೋಗವಲ್ಲ ಎಂದು ಅದಕ್ಕೆ ಅಳತೆ ಅಲ್ಲ ಅಪ್ರಮೇಯ ಎಂದು ಹೇಳಿದ್ದೀವಿ ಅಪ್ರಮೇಯ ಅಂದರೇನು ನನ್ನ ಅಳತೆಗೆ ಸಿಗಲ್ಲ ಮನಸ್ಸುಕ್ಕೂ ಸಿಗಲ್ಲ ಅಪ್ರಮೇಯ ಅಲ್ಲವೇ ಅಪ್ರಮೇಯ ಅಂದರೇನು ನನ್ನ ಮನಸ್ಸೇ ಕೆಲಸಕ್ಕೆ ಬರಲ್ಲ ಅಷ್ಟೇ ಹೊರತು ಪರಮಾತ್ಮನೇ ಶೂನ್ಯ ಎಂದು ಹೇಳಲಿಲ್ಲ ಸಿ ಹೌ ಇ ಅಂಡರ್ಸ್ಟ್ಯಾಂಡ್ಸ್ ಇಟ್ ಸಿ ಸಮುದ್ರವು ನಮ್ಮ ಹತ್ತಿರ ಇರುವುದು ಒಂದು ಲೋಟ ಪಾತ್ರ ಈ ಲೋಟ ಪಾತ್ ಈ ಲೋಟ ಅಂದರೆ ಒನ್ ಲೀಟರ್ ಲೋಟಕ್ಕೆ ಸಮುದ್ರವು ಸಿಗಲ್ಲ ಈ ಲೋಟವೇ ಉಪ ನಿರುಪಯೋಗ ಎಂದು ತಿಳ್ಕೊಂಡಾಗ ಸಮುದ್ರವು ಎಷ್ಟಿದೆ ಅಂದರೆ ನಮ್ಮ ಲೋಟಕ್ಕೆ ಸಿಗದಂತೆ ಇದೆ ಅದರಲ್ಲಿ ಲೋಟವೇ ಮುಳುಗಿ ಹೋಗುತ್ತದೆ ಲೋಟವೇ ಮುಳುಗಿ ಹೋಗುವುದರಿಂದ ಲೋಟ ನಿರುಪಯೋಗವಾಗುವುದರಿಂದ ಏನಾಗುತ್ತದೆ ಸಲ ಇದು ಒಂದು ಒಳ್ಳೆಯ ಪಾಯಿಂಟ್ ಗಮನಿಸಿ ನೀವು ಲೋಟವೇ ಸಮುದ್ರವನ್ನು ಅಳತೆ ಮಾಡುವುದಕ್ಕೆ ನಿರುಪಯೋಗವಾಗುವುದರಿಂದ ಏನೆಂದು ಕನ್ಕ್ಲೂಷನ್ ಮಾಡ್ತೀರಿ ಲೋಟವೇ ನಿರುಪಯೋಗವಾಗುವಷ್ಟು ಇದೆ ಎಂದು ಹೇಳ್ತೀರಾ ಅಥವಾ ಲೋಟಕ್ಕೆ ಸಿಗುತ್ತಾ ಇರುವುದರಿಂದ ಸಮುದ್ರವೇ ಶೂನ್ಯ ಎಂದು ಹೇಳ್ತೀರಾ ಎರಡು ಕನ್ಕ್ಲೂಷನ್ಸ್ ಲೋಟಕ್ಕೆ ಸಿಕ್ಕುತ್ತಾ ಇಲ್ಲ ಅದರಿಂದ ಲೋಟಕ್ಕಿಂತ ಹೆಚ್ಚೆಂಬುದು ಇಲ್ಲವೇ ಇಲ್ಲ ಎಂದು ಹೇಳ್ತೀರಾ ಅಥವಾ ನಮ್ಮ ಲೋಟವೇ ನುಂಗಿಬಿಟ್ಟಿದೆ ಲೋಟವೇ ಕೆಲಸಕ್ಕೆ ಬರಲ್ಲ ಅಷ್ಟಿದೆ ಎಂದು ಹೇಳ್ತೀರಾ ಯಾರು ನಿರ್ಗುಣ ಎಂದು ಹೇಳಿದ್ದನ್ನು ಶೂನ್ಯ ಎಂದು ತಿಳ್ಕೊಂಡರೆ ಈಗೋ ಈ ತರಹ ಕನ್ಕ್ಲೂಷನ್ ಅವರದು ಸಿ ಎವ್ರಿಬಡೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ವಿ ಹವ್ ಟು ಪೇಷಂಟ್ಲಿ ಥಿಂಕ್ ವಿ ಹ್ಯಾವ್ ಟು ಪೇಷಂಟ್ಲಿ ಅನಲೈಸ್ ಅಂಡ್ ಥಿಂಕ್ ವೈ ದೇ ಹ್ಯಾವ್ ಮಿಸ್ಅಂಡರ್ಸ್ಟಂಡ್ ವೈ ದೇ ಕಮ್ ಟು ಸಚ್ ಎ ಕನ್ಕ್ಲೂಷನ್ ವೆನ್ ವಿ ಸೇ ನಿರ್ಗುಣ ದೇ ಅಂಡರ್ಸ್ಟ್ಯಾಂಡ್ ಇನ್ ದೇರ್ ಓನ್ ವೇ ವಿಚ್ ದೇ ವಿ ಡೋಂಟ್ ಮೀನ್ ಇಟ್ ನಾವು ಹೇಳುವುದು ನಾವು ಅರ್ಥ ಮಾಡಿಕೊಂಡಿದ್ದಕ್ಕಿಂತ ಭಿನ್ನವಾಗಿ ಹೇಳ್ತಾರೆ ಅವರು ಏಕೆ ಲಿಟ್ ಆಸ್ ಪೇಷಂಟ್ ಲಿಸನ್ ಸಿ ಹೌ ದೇ ಆರ್ ಮಿಸ್ಸಿಂಗ್ ಇಟ್ ನಾವು ಹೇಳಿದ್ದೇನೆಂದರೆ ಲೋಟಕ್ಕೆ ಸಿಕ್ಕುತ್ತಾ ಇಲ್ಲ ಸಮುದ್ರ ಲೋಟವನ್ನು ಹೇಗೆ ಬಳಸಿದ್ದರೂ ಒನ್ ಲೀಟರ್ ಲೋಟ ಬಳಸಿ 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 ಲೋಟವೇ ವ್ಯರ್ಥವಾಗುತ್ತಾ ಇದೆ ಲೋಟವು ವ್ಯರ್ಥವಾಗುವಷ್ಟಿದೆ ಲೋಟವೇ ಅದರಲ್ಲಿ ಮುಳುಗಿ ಹೋಗುವಷ್ಟಿದೆ ಅಂದರೆ ಸಮುದ್ರವು ಇಲ್ಲ ಶೂನ್ಯ ಎಂದರ್ಥವಾ ಅಂದರೆ ಸಮುದ್ರವೇ ಇಲ್ಲ ಎಂದು ಅವರು ಹೇಳಿದ್ದಾರೆ ನಾವು ನಿರ್ಗುಣ ಎಂದು ಹೇಳಿದ್ದರೆ ಯಾವ ಗುಣ ಎಂಬುದು ಒಂದು ಲೋಟ ಒಂದು ಮೆಜರ್ಮೆಂಟ್ ಒಂದು ಅಳತೆ ಯಾವ ಅಳತೆಗೆ ಸಿಗಲ್ಲ ಆಲ್ ಅಳತೆಗಳೇ ಫೇಲ್ ಆಗುತ್ತವೆ ಇಟ್ ಈಸ್ ಸಚ್ ಸಚ್ ಬಿಗ್ ಒನ್ ಸಚ್ ದೊಡ್ಡದು ಅಷ್ಟು ಪೂರ್ಣ ಅಷ್ಟು ಅಖಂಡ ಅಷ್ಟು ಅನಂತ ಈ ಅರ್ಥ ನಾವು ಹೇಳಿದ್ದಾರೆ ಅದು ಶೂನ್ಯ ಎಂದು ನೀವು ನಿರ್ಗುಣ ಅಂದರೆ ಶೂನ್ಯ ಎಂದು ಅವರು ಹೇಳಿಬಿಟ್ಟಾರೆ ಐ ಸರ್ ವಿ ಡೋಂಟ್ ಮೀನ್ ಇಟ್ ಎ ಯು ಮೀನ್ ದಿಸ್ ಓನ್ಲಿ ಯು ಮೀನ್ ಶೂನ್ಯ ಓನ್ಲಿ ಯು ಆರ್ ಬೌದ್ ಬುದ್ಧಿಸ್ಟ್ಸ್ ಓನ್ಲಿ ಯು ಆರ್ ಪ್ರನ್ನ ಬೌದ್ಧ ಅದ್ವೈತಿಗಳ ನೆಪದಿಂದ ನೀವು ಮಾಡ್ತಾ ಇದ್ದೀರಿ ನೀವು ಪ್ರಚನ್ನ ಬೌದ್ಧರೇ ನೀವು ಅವೈದಿಕರು ಅಸುರರು ನೀವು ನರಕಗಾಮಿಗಳು ಇವ ಇದು ಏನು ಹೇಳಬೇಕಪ್ಪ ದೇ ಆರ್ ನಾಟ್ ಲಿಸನಿಂಗ್ ದೇ ಲ್ಯಾಕ್ ಪೇಶನ್ಸ್ ದೇ ಲ್ಯಾಕ್ ದಟ್ ಅನ್ವೇಷಣಾ ದೃಷ್ಟಿ ಏನು ಹೇಳ್ತಾ ಇದ್ದಾರೋ ಕೇಳುತ್ತಾ ಇಲ್ಲ ಟೇ ಫೋರ್ ಮನಸ್ಸಿನ ಮಗೋಚರಂ ಮನೋವಾಕ್ ಅಂದರೆ ಸಿ ಮೈಂಡ್ ಹ್ಯಾಸ್ ಎ ಫಂಕ್ಷನ್ ಐ ಥಿಂಕ್ ಐವ್ ಕನ್ವೇಡ್ ಇಟ್ ಸ್ಮಾಲ್ ಪಾಯಿಂಟೇ ನಾನು ಇಷ್ಟೆಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಯಾಕೆಂದರೆ ಕೆಲವರು ಇರುತ್ತಾರೆ ಎಷ್ಟು ಹೇಳಿದ್ರೆ ಮತ್ತೆ ಅದೇ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ಅವರಿಗೆ ಅರ್ಥವಾಗಲಿ ಎಂದು ಕೆಲವರಿಗೆ ಶಾರ್ಪ್ ಪೀಪಲ್ಗೆ ನನ್ನ ಇಷ್ಟು ಎಲಾಬೊರೇಷನ್ ಬೋರ್ ಆಗಬಹುದಪ್ಪ ಏನಪ್ಪ ಸ್ಮಾಲ್ ಪಾಯಿಂಟ್ ಇಷ್ಟತ್ತ ಎಳೆದು ಎಳೆದು ಹೇಳ್ತಾ ಇದ್ದಾನೆ ಎಂದು ಬಟ್ ಇಟ್ ಈಸ್ ಮನನ ಮಾಡತಕ್ಕದ್ದು ನಿಮ್ಗೆ ಫಸ್ಟ್ ಸ ಅಂದರೆ ಬುದ್ಧಿವಂತರಿಗೆ ಫಸ್ಟ್ ಅಟೆಂಪ್ಟ್ನಲ್ಲೇ ಮೊದಲು ಐದು ನಿಮಿಷಕ್ಕೆ ಅರ್ಥವಾಗಿ ಬಿಟ್ಟಿತ್ತು ದೆನ್ ಸ್ಟೇ ಇನ್ ದಟ್ ಅವೇರ್ನೆಸ್ ಅದೇ ಅವೇರ್ನೆಸ್ನಲ್ಲಿರಿ ಅದನ್ನೇ ಹೇಳ್ತಾ ಇದ್ದೀವಿ ಅಷ್ಟೇ ಇಟ್ ಈಸ್ ವಾಟ್ ವಾಟ್ ಯು ಆಲ್ರೆಡಿ ನೋ ವಿ ಆರ್ ಜಸ್ಟ್ ರಿಪೀಟಿಂಗ್ ಸೊ ಜಸ್ಟ್ ಜಸ್ಟ್ ಲೀ ಪೇ ಪೇಶೆಂಟ್ಲಿ ಸಣ್ಣ ಅಷ್ಟೇ ಇಟ್ ಇಸ್ ಮೆಂಟ್ ಫಾರ್ ಅದರ್ಸ್ ಸೊ ಅಂದರೆ ದ ವೆರಿ ಅಳತೆನೆ ಮುಳುಗಿ ಹೋಗುವುದು ಅದರಿಂದ ಮನಸ್ಸು ಮುಳುಗಿ ಹೋದರೆ ದಟ್ ಈಸ್ ಸ್ವತಃ ಸಿದ್ಧ ಸ್ವತಃ ಸಿದ್ಧ ಅಂದರೆ ಏನು ನಿರ್ಗುಣ ಅಂದರೆ ಏನು ನಿರ್ಗುಣ ಅಂದರೆ ಸ್ವತಃ ಸಿದ್ಧ ನಿರ್ಗುಣ ಅಂದರೆ ಮನಸ್ಸಿನ ಯಾವ ಮೆಜರ್ಮೆಂಟ್ಗಳಿಗೆ ಯಾವ ಅಳತೆಗಳಿಗೂ ಸಿಗಲ್ಲ ಇನ್ಫಿನಿಟ್ ಎಂದರ್ಥ ಅನಂತ ಎಂದರ್ಥ ಮನಸ್ಸಿನ ಯಾವ ಪರಿಮಾಣಗಳಿಗೆ ಯಾವ ಅಳತೆಗಳಿಗೆ ಸಿಗಲ್ಲ ಆಲ್ ಪರಿಮಾಣಗಳು ಮುಳುಗಿ ಹೋಗುತ್ತವೆ ಆಲ್ ಪರಿಮಾಣಗಳು ಇರ್ರೆಲೆವೆಂಟ್ ಆಗಿಬಿಟ್ಟರೆ ನಿರುಪಯೋಗವಾಗಿಬಿಟ್ಟರೆ ವ್ಯರ್ಥವಾಗಿಬಿಟ್ಟರೆ ಹೋ ಎಲ್ಲ ತನ್ನಲ್ಲಿ ಮುಳುಗಿ ಹೋಗುತ್ತದೆ ದಟ್ ಎಲ್ಲನ್ನು ಮುಳುಗಿಸಿಬಿಟ್ಟ ಇರುವಂಥ ಅನುಭವ ಇದೆಲ್ಲ ಆ ಬ್ರಹ್ಮ ಎಂಬುದು ಅದ್ವೈತವೆನ್ನುವುದು ಅನುಭವ ಇಟ್ ಈಸ್ ನಾಟ್ ಎ ಥಾಟ್ ಅನುಭವ ಅಂದರೆ ಸ್ವತಃ ಸಿದ್ಧ ಅನುಭವ ಇಟ್ ಈಸ್ ನಾಟ್ ಎ ಗಿವನ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಎ ಸೆಲ್ಫ್ ಶೈನಿಂಗ್ ಅನುಭವ ಸ್ವತಃ ಸಿದ್ಧ ಅನುಭವ ಮಿಕ್ಕ ಅನುಭವಗಳು ಆ ಅಬ್ಸಲ್ಯೂಟ್ಕಿಂತ ಕೆಳಮಟ್ಟದ ಅನುಭವಗಳು ಆ ಪರಿಪೂರ್ಣಕ್ಕಿಂತ ಅಖಂಡಕ್ಕಿಂತ ಅನಂತಕ್ಕಿಂತ ಕೆಳಮಟ್ಟದ ಅನುಭವಗಳು ಕೆಳಮಟ್ಟದ ಅನುಭವಗಳು ಗೊತ್ತಾಗ್ತಾ ಇರುತ್ತವೆ ಅಖಂಡ ಅನುಭವ ಇದು ಹೀಗೆ ಎನ್ನುವುದು ಒಂದು ಥಾಟ್ ರೂಪವಾಗಿ ಗೊತ್ತಾಗಲ್ಲ ಸ್ವತಃ ಸಿದ್ಧ ಈ ತರಹ ಸ್ವತಃ ಸಿದ್ಧಕ್ಕೆ ತಲುಪುವುದಕ್ಕೆ ನಿರ್ಗುಣ ಎಂಬುದು ಒಂದು ಪ್ರಕ್ರಿಯೆ ಒಂದು ವೇ ಆಫ್ ಟೆಲ್ಲಿಂಗ್ ಅಷ್ಟೇ ಹೊರತು ಯು ಟೇಕ್ ನಿರ್ಗುಣ ಇಸ್ ಎ ಡಿಸ್ಕ್ರಿಪ್ಟಿವ್ ವರ್ಡ್ ಆ್ಯಂಡ್ ಯು ಇಮ್ಯಾಜಿನ್ ಅವರೇನು ಮಾಡ್ತಾ ಇದ್ದಾರೆ ನಿರ್ಗುಣ ಎಂಬುದನ್ನು ಒಂದು ವರ್ಣನ ಎಂದು ತಿಳ್ಕೊಂಡು ಅದು ಒಂದು ಗುಣ ಎಂದು ಊಹಿಸಿಕೊಂಡು ಬಿಟ್ಟರು ಓ ನಿರ್ಗುಣ ಅಂದರೆ ಶೂನ್ಯ ಎಂಬುದೋ ಅಥವಾ ಏನದು ಏನಿಲ್ಲ ಎಂಬುದೋ ಈಗ ಹೀಗೆ ಹೀಗೆ ಊಹಿಸಿಕೊಂಡು ಬಿಟ್ಟರು ದುರ್ಗುಣ ಎಂಬುದೋ ಶೂನ್ಯ ಎಂಬುದೋ ಊಹಿಸಿಕೊಂಡು ಬಿಟ್ಟರು ಇಟ್ ಈಸ್ ನಾಟ್ ಎ ಡಿಸ್ಕ್ರಿಪ್ಟಿವ್ ವರ್ಡ್ ಇಟ್ ಈಸ್ ಎ ಪಾಯಿಂಟಿಂಗ್ ಔಟ್ ವರ್ಡ್ ಸಜೆಸ್ಟಿವ್ ವರ್ಡ್ ಡಿಸ್ಕ್ರಿಪ್ಟಿವ್ ವರ್ಡ್ ಅಲ್ಲ ಅಂದರೆ ಇದು ಲಕ್ಷಾರ್ಥವೇ ಹೊರತು ವಾಚ್ಯಾರ್ಥ ಅಲ್ಲ ಇದು ವರ್ಣನ ರೂಪ ಶಬ್ದ ಅಲ್ಲ ಇದು ಪ್ರಕ್ರಿಯಾ ರೂಪ ಶಬ್ದ ಇದು ಸಜೆಷನ್ ಮಾಡ್ತದೆ ಒಂದು ಲಕ್ಷಣ ಮಾಡ್ತದೆ ಇದು ಲಕ್ಷಣ ರೂಪ ಶಬ್ದ ಅಧ್ಯಾರೋಪಿಸಿ ಅಪವಾದ ಮಾಡುವ ಶಬ್ದ ಅದಕ್ಕೋಸ್ಕರನೇ ನಾವು ವೇದಾಂತ ಪರಿಭಾಷೆ ಕೇಳ್ತಾ ಇದ್ವಿ ಪರಿಭಾಷೆಯಲ್ಲಿ ನಿಮಗೆ ಹೊಸ ತತ್ವ ನಿಮಗೆ ಗೊತ್ತಿಲ್ಲದ ತತ್ವ ಅಲ್ಲ ಗೊತ್ತಿರುವ ತತ್ವವನ್ನು ಯಾವ ಶಬ್ದಗಳಿಂದ ಯಾವ ಬಗೆಯಿಂದ ಹೇಳ್ತಾ ಇದ್ದೀವಿ ಅದೇ ತತ್ವವನ್ನು ಯಾವ ಬಗೆಯಾಗಿ ಹೇಳ್ಕೊಡ್ತಾ ಇದ್ದೀವಿ ನಿಮಗೆ ಫಸ್ಟ್ ಸಜೆಷನ್ನಲ್ಲೇ ಪರಮಾತ್ಮ ತತ್ವ ಅನುಭವಕ್ಕೆ ಬಂದು ಬಿಟ್ಟರೆ ಈಗ ಈ ದ ವೇ ಆಫ್ ವೇ ಆಫ್ ಕಮ್ಯುನಿಕೇಷನ್ ನಾವು ಪ ಪರಿಭಾಷಾ ಅಂದರೆ ವೇ ಆಫ್ ಕಮ್ಯುನಿಕೇಷನ್ ಹೇಳುವ ಬಗೆ ವೇದಾಂತವನ್ನು ಉಪದೇಶುವ ಪ್ರಕ್ರಿಯೆ ಉಪದೇಶಿಸುವ ಪ್ರಕ್ರಿಯೆಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಿದ್ದರೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏಕೆಂದರೆ ನಿಮಗೆ ಗೊತ್ತಿಲ್ಲದ ಹೇಳ್ತಾ ಇದ್ದೀನಿಂದಲ್ಲ ಹೇಳುವ ಬಗೆಯನ್ನು ಹೇಳ್ಕೊಡ್ತಾ ಇದ್ದೀನಿ ಪ್ರಕ್ರಿಯೆ ಅಂದರೆ ಏನು ವೆ ವೇದಾಂತ ಪರಿಭಾಷಾ ಅಂದರೆ ಏನು ಹೇಳುವ ಬಗೆ ಹೇಳುವ ಬಗೆ ಹೇಳುವ ಬಗೆ ಬಗೆಯಲ್ಲಿ ವ್ಯತ್ಯಾಸ ಇರುತ್ತದೆ ಆ ಒಂದು ಬಗೆ ಬೆಟರ್ ಇನ್ನೊಂದು ಬಗೆ ರಾಂಗ್ ಇದೆ ಆ ರೈಟ್ ಬಗೆ ಸರಿಯಾದ ಬಗೆ ಹೇಳುವುದು ಹೇಗೆ ಎನ್ನುವುದು ವೇದಾಂತ ಪರಿಭಾಷೆಯಲ್ಲಿ ಬರುತ್ತೆ ವೇದಾಂತ ಸಾರದಲ್ಲಿ ತತ್ವ ಹೇಳ್ತೀವಿ ವೇದಾಂತ ಪರಿಭಾಷೆಯಲ್ಲಿ ಹೇಳುವ ಬಗೆ ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವ ಬಗೆ ಓಕೆ ಅದಕ್ಕೋಸ್ಕರ ರಿಪಿಟೇಷನ್ ಆಗುತ್ತದೆ ಬಗೆ ಬಗೆಗಳನ್ನು ಬೇರೆ ಬಗೆಯನ್ನು ಹೇಳಿ ಅದು ಹೇಗೆ ತಪ್ಪು ಏಕೆ ತಪ್ಪು ಈ ಬಗೆ ಹೇಗೆ ಸರಿಯಾಗಿದೆ ಇದು ಹೇಳ್ತಾ ಇದ್ದೀವಿ ಎಲ್ಲಿ ನಾವು ತಪ್ಪು ಮ ತಪ್ಪರ್ಥ ಮಾಡಿಕೊಂಡು ಅವಕಾಶ ಇದೆ ಅದು ಹೇಳಿಬಿಟ್ಟು ಹಾಗಲ್ಲಪ್ಪ ಹೀಗೆ ಎಂದು ಹೇಳ್ತೀವಿ ಅದರಿಂದ ಹೇಳುವ ಪದ್ಧತಿಯಲ್ಲೇ ಪ್ರಕ್ರಿಯೆಯಲ್ಲೇ ಸ್ವಲ್ಪ ಚರ್ಚೆ ಆಗುತ್ತದೆ ದೆನ್ ಯು ಮಸ್ಟ್ ಹ್ಯಾವ್ ಎ ಪೇಷನ್ಸ್ ಬಿಕಾಸ್ ವಿ ಹ್ಯಾವ್ ಆ್ಯಕ್ಸೆಪ್ಟೆಡ್ ಎ ಬುಕ್ ಪ್ರಕ್ರಿಯೆ ಎಂದು ಬೋಧನಾ ಪ್ರಕ್ರಿಯೆ ದ ಕಮ್ಯುನಿಕೇಷನ್ ವೇ ದ ವೇ ಆಫ್ ಕಮ್ಯುನಿಕೇಶನ್ ದ ವೇ ಆಫ್ ಟೀಚಿಂಗ್ ಅದರಲ್ಲಿ ಬಗೆ ಬಗೆಗಳನ್ನು ಪದ್ಧತಿಗಳನ್ನು ಹೇಳುತ್ತಾ ಇದ್ದೀವಿ ಸಿ ಹೌ ನೇತಿ ನೇತಿ ಶಬ್ದ ಅಧ್ಯಾರೋಪವಾದ ಹೇಗೆ ಕೆಲಸ ಮಾಡುತ್ತದೆ ಇಟ್ ಈಸ್ ಎ ಸಜೆಸ್ಟಿವ್ ವರ್ಡ್ ಅದೊಂದು ಕನೋಟಿಂಗ್ ಅದು ಲಕ್ಷಣ ಮಾಡ್ತಾ ಇದೆ ಹೊರತು ಡಿಸ್ಕ್ರಿಪ್ಟಿವ್ ವರ್ಡ್ ಇದು ಎನ್ನುವುದು ನೇರಾಗಿ ಸೂಚನೆ ಮಾಡುವುದ ನೇರಾಗಿ ಸೂಚಿಸುವುದಲ್ಲ ತೋರಿಸುವುದಲ್ಲ ಇದೊಂದು ಸಜೆಷನ್ ಮಾಡ್ತಾ ಇದೆ ಅವರು ಗುಣ ಅಂದರೆ ಗುಣ ನಿರ್ಗುಣ ಅಂದರೆ ಗುಣಶೂನ್ಯ ಅಥವಾ ದುರ್ಗುಣ ಎರಡೇ ಎರಡು ತಗೊಳ್ತಾರೆ ನಾವು ದೇ ಆರ್ ಟೇಕಿಂಗ್ ಇಟ್ ಇಸ್ ಎ ಡಿಸ್ಕ್ರಿಪ್ಟಿವ್ ವರ್ಡ್ ಶಬ್ದಾರ್ಥವನ್ನು ತಗೊಂಡು ಬಿಟ್ಟು ಅವರೇನು ತಿಳ್ಕೊಳ್ತಾ ಇದ್ದಾರೆ ನಿರ್ಗುಣ ಪದವನ್ನು ಶೂನ್ಯ ಅರ್ಥ ತಗೊಂಡರು ಅಥವಾ ದುರ್ಗುಣ ಅರ್ಥ ತಗೊಂಡರು ಇದು ಎರಡೂ ಅಲ್ಲ ಅಲ್ಲವೇ ಹಾಂ ಆದ್ದರಿಂದ ಇದು ಮನೋವಾಚ ಮಗೋಚರಂ ಮನಸ್ಸುಕೂ ಅಗೋಚರ ವಾಕುಕ್ಕೂ ಏಕೆ ವಾಕು ವರ್ಣಿಸುತ್ತದೆ ಇದು ವರ್ಣನಕ್ಕೆ ಸಿಗಲ್ಲ ಮನಸ್ಸು ಬಗೆಬಗೆಯಾಗಿ ಊಹಿಸುತ್ತದೆ ಬಗೆಬಗೆಯಾಗಿ ತಿಳ್ಕೊಳ್ತದೆ ಇದು ಯಾವ ಬಗೆಯೂ ಅಲ್ಲ ಆದರೆ ಸ್ವತಃ ಸಿದ್ಧ ಎಲ್ಲ ಬಗೆಗಳನ್ನು ನಿಷೇಧ ಮಾಡಿಬಿಟ್ಟರೆ ಉಳಿಯುವುದು ಸ್ವತಃ ಸಿದ್ಧ ಅದರಿಂದ ಅದ್ವಿತೀಯವನ್ನು ಬ್ರಹ್ಮವನ್ನು ಸ್ವತಃಸಿದ್ಧ ಎಂದು ಹೇಳುವುದಕ್ಕೆ ಈಗ ಇದೆಲ್ಲ ಪ್ರಕ್ರಿಯೆ ಆಯಿತು ಆದರೆ ವೇದ್ಯ ವೇದಿತೃ ವೇದನ ಎಂಬುದು ಮೂರು ಬಗೆಗಳ ಪ್ರತ್ಯಯಗಳಿವೆ ನಮ್ಮ ಅನುಭವದಲ್ಲಿ ಮೂರು ಬಗೆಯಾದ ಅನುಭವಗಳಿರುತ್ತದೆ ಒಂದು ವೇದ್ಯ ರೂಪ ವೇದನ ರೂಪ ವೇದಿತೃ ರೂಪ ನಮ್ಮ ಮನಸ್ಸು ಈ ಮೂರು ಆ್ಯಂಗಲ್ಸ್ನಿಂದ ನೋಡ್ತದೆ ಮೂರು ಪಕ್ಷಗಳಿಂದ ಮೂರು ದೃಷ್ಟಿಗಳಿಂದ ಒಂದು ಪ್ರಮಾತೃ ಒಂದು ಪ್ರಮಾಣ ಒಂದು ಪ್ರಮೇಯ ಪರಮಾತ್ಮ ಈ ಮೂರರಲ್ಲಿ ಒಂದೂ ಅಲ್ಲ ಮೂರೂ ಅಲ್ಲ ಅದರಿಂದ ಈ ಮೂರನ್ನು ನೆಗೆಟ್ ಮಾಡಿಬಿಟ್ಟರೆ ನಿಷೇಧ ಮಾಡಿದ್ದರೆ ಸ್ವತಃಸಿದ್ಧವಾಗಿ ಯಾವ ಅನುಭವ ಇದೆಯೋ ಅದು ಬ್ರಹ್ಮ ಹೀಗೆ ವೇದಿತ್ ವೇದ್ಯ ವೇದಿತೃ ವೇದನಾದಿ ಭೇದವರ್ಜಿತಮೇವ ಬ್ರಹ್ಮ ನಿತ್ಯಶಃ ತಥಾಪಿ ಇದು ಹಿಂದೆ ಬ್ರಹ್ಮ ಹೇಳಿದ್ದೇವೆ ಈಗಿನ ವಿಷಯ ಅವಿದ್ಯೆ ಅವಿದ್ಯೆ ಅಂದರೆ ಏನು ತಸ್ಮಿನ್ ಆ ಸ್ವತಃಸಿದ್ಧ ಬ್ರಹ್ಮ ಅದು ಇದ್ದೇ ಇದೆ ಅದರಲ್ಲಿ ನಮ್ಮ ಅನಿಸಿಕೆ ಏನಂದರೆ ಅಸ್ಮತ್ ಪ್ರತ್ಯಯ ಗೋಚರ ಲಕ್ಷಣಂ ವೇದಿತೃತ್ವ ತದಿತರತ್ವನ ಚ ವಿಭಾವ್ಯತೆ ಇದುಂ ಪ್ರತ್ಯಯ ಗೋಚರತ್ವಲಕ್ಷಣಂ ವೇದ್ಯತ್ವ ಅಂದರೆ ವೇದಿತೃತ್ವ ವೇದ್ಯತ್ವ ಜ್ಞಾತೃತ್ವ ಜ್ಞೇಯತ್ವಂ ಈ ಎರಡನ್ನು ಪ್ರಕಲ್ಪ್ಯ ತನ್ನಲ್ಲಿ ಕಲ್ಪಿಸಿಕೊಂಡು ವ್ಯವಹರತಿ ಅಹಮಿದಂ ವೇದ್ಮಿ ನನಗೆ ಇದು ಗೊತ್ತಾಗ್ತಾ ಇದೆ ಎಂದು ಒಂದು ಅನುಭವ ಇದೆ ಒಂದು ಸ್ವತಃಸಿದ್ಧ ಬ್ರಹ್ಮಾನುಭವ ಇದೆ ಇನ್ನೊಂದು ಕಲ್ಪಿತ ಅನುಭವ ಇದೆ ಪ್ರಮಾತೃಪ್ರಮೇಯವೆಂಬು ರೂಪ ಅನುಭವ ಇದು ಸ್ವಾಭಾವಿಕ ಓಕೆ ಅವಿದ್ಯಾ ಸ್ವಭಾವ ಇದು ಅವಿದ್ಯಾ ಎಂದು ಹೇಳ್ತಾ ಇದ್ದೀವಿ ಪ್ರಮೇಯ ರೂಪ ಅಥವಾ ಜ್ಞಾತೃಜ್ಞೇಯ ರೂಪವೆಂದು ಒಂದು ಅನುಭವ ಇದೆ ಇದು ಕಲ್ಪಿತ ಅನುಭವ ಒಂದು ಸ್ವತಃ ಸಿದ್ಧಾನುಭವ ಒಂದು ಕಲ್ಪಿತ ಅನುಭವ ಎರಡಕ್ಕೆ ಕಾಂಟ್ರಾಸ್ಟ್ ಇದೆ ನೋಡಿ ಈ ಇದು ಸ್ವಾಭಾವಿಕ ಅನುಭವ ಅದು ಸ್ವರೂಪ ಇದು ಸ್ವಾಭಾವಿಕ ಅಂದರೆ ನಾವು ಪ್ರಯತ್ನ ಮಾಡಿ ತಗೊಂಡು ಬಂದಿದ್ದಲ್ಲ ಅವಿದ್ಯಾ ಪ್ರಮೇಯ ಅನುಭವ ಪ್ರಯತ್ನ ಮಾಡಿ ತಂದಿದ್ದಲ್ಲ ರೂಪ ಕರ್ತೃಭ ಕರ್ತೃಭೋಕ್ತೃ ರೂಪವು ಅಧ್ಯಾಸಾನುಭವದಲ್ಲೇ ಕರ್ತೃತ್ವ ಕರ್ಮ ಇರುತ್ತದೆ ಅದು ಯಾರು ಪ್ರಯತ್ನ ಮಾಡಿ ತಗೊಂಡು ಬಂದಿದ್ದಲ್ಲ ಸ್ವಾಭಾವಿಕ ವಿದ್ಯೆ ಸ್ವಾಭಾವಿಕ ಅಧ್ಯಾಸ ಸ್ವಾಭಾವಿಕವಾಗಿದ್ದರೂ ಸ್ವರೂಪ ಅಲ್ಲ ಅದು ನೆಗೆಟಿಬಲ್ ಅದು ನಿಷೇಧಕ್ಕೆ ಒಳಗಾಗುತ್ತದೆ ಸ್ವಾಭಾವಿಕವೇ ಹೊರತು ಸ್ವರೂಪವಲ್ಲ ಅದರಿಂದ ನಮ್ಮಲ್ಲಿ ಸ್ವರೂಪವೊಂದಿದ್ದರೆ ಸ್ವಭಾವವು ಇನ್ನೊಂದಿದೆ ಅದು ಇದ್ದನ್ನು ಎತ್ತಿ ತೋರಿಸ್ತಾ ಇದ್ದೀವಿ ಅಷ್ಟೇ ನೋಡಿ ಅವಿದ್ಯ ಅಂದರೆ ಅಧ್ಯಾಸ ಅಧ್ಯಾಸ ಅಂದರೆ ಏನು ಪ್ರಮಾತೃ ಪ್ರಮಾಣ ಪ್ರಮೇಯ ರೂಪವಾಗಿ ನಮ್ಮಲ್ಲಿರುವ ಅನುಭವ ಆ ಸ್ವಾಭಾವಿಕ ಅನುಭವಕ್ಕೆ ಅವಿದ್ಯಾ ಅಧ್ಯಾಸ ಎಂದು ಹೇಳಿದ್ದೀವಿ ಅದನ್ನು ಅಸ್ಮತ್ ಪ್ರತ್ಯಯ ಗೋಚರತ್ವ ಲಕ್ಷಣಂ ಅದರಲ್ಲಿ ಏನಿದೆ ಅಂದರೆ ಮೊದಲು ಅಸ್ಮತ್ ಪ್ರತ್ಯಯ ಗೋಚರ ಅದನ್ನು ನಾವು ಒಂದು ಶಬ್ದದಿಂದ ಹೇಳ್ತೀವಿ ಅವಿದ್ಯಾನುಭವವನ್ನು ಶಬ್ದದಿಂದ ಹೇಳ್ತೀವಿ ಬ್ರಹ್ಮಾನುಭವ ನಮ್ಮಲ್ಲೇ ಇದೆ ಅಧ್ಯಾಸಾನುಭವ ನಮ್ಮಲ್ಲೇ ಇದೆ ಅಧ್ಯಾಸಾನುಭವ ವಾ ಮನೋವಾಚಾಂ ಗೋಚರವೇ ಅಂದರೆ ವಾಕುನಿಂದ ಹೇಳಬಹುದು ಮತ್ತು ಅನುಭವದಲ್ಲಿದೆ ಅದರಿಂದ ಮನಸ್ಸಿನಿಂದ ಮನಸ್ಸಿನ ಪ್ರತ್ಯಯವೇ ಅಲ್ಲವೇ ಅಧ್ಯಾಸ ಅದರಿಂದ ಮನಸ್ಸಿನ ಪ್ರತ್ಯಯ ರೂಪವಾಗಿ ತೋರಿಸಬಹುದು ಮನಸ್ಸಿನ ಪ್ರತ್ಯಯ ರೂಪವಾಗಿರುವುದರಿಂದ ಅಧ್ಯಾಸ ಅದು ತೋರಿಸ್ತೀವಿ ಇದುಗೋ ಮನಸ್ಸು ಹೀಗಿದೆ ಮನಸ್ಸಿನಲ್ಲಿ ಬಗೆ ಬಗೆ ಅನುಭವಗಳಿವೆ ನೋಡಿ ಈಗ ಈ ತರಹ ಮನಸ್ಸಿನ ಅನುಭವ ಇದೆ ನೋಡಿ ಅದು ಅಧ್ಯಾಸ ಅದನ್ನು ವಾಕುನಿಂದ ಹೇಳ್ತೀವಿ ವಾಕುನಿಂದ ಹೇಳ್ತೀವಿ ಅನುಭವದಲ್ಲಿ ತೋರಿಸ್ತೀವಿ ಸ್ವತಸಿದ್ಧ ಅನುಭವ ಮಾತ್ರ ವಾಕುನಿಂದ ಹೇಳಕ್ಕಾಗಲ್ಲ ಮನಸ್ಸಿನ ಅನುಭವ ಮೂಲಕ ತೋರಿಸಕ್ಕಾಗಲ್ಲ ಮನಸ್ಸೇ ಮುಳುಗಿ ಹೋದರೆ ಉಳಿಯುತ್ತದೆ ಅದು ಸ್ವತಸಿದ್ಧವಾಗಿ ಅದರಿಂದ ಅದು ಮನೋವಾಚ ಮಗೋಚರ ಇದು ಮನೋರೂಪವೇ ಮನೋಗೋಚರ ಅಂದರೆ ಅರ್ಥವೇನು ಮನಪ್ರತ್ಯಯವೇ ಮನಪ್ರತ್ಯಯವೇ ಅಧ್ಯಾಸ ಅದು ಮನೋ ಅಗೋಚರ ಅದು ಬ್ರಹ್ಮ ಇದು ಮನಪ್ರತ್ಯಯವೇ ಅಧ್ಯಾಸ ನೋಡಿ ವ್ಯತ್ಯಾಸ ಐತೆ ಅಸ್ಮತ್ ಪ್ರತ್ಯಯ ಗೋಚರ ತಾ ನಾನು ನಾನು ಎಂಬ ಒಂದು ಪ್ರತ್ಯಯ ಎಲ್ಲರಲ್ಲಿ ಸ್ವಾಭಾವಿಕವಾಗಿದೆ ಅಸ್ಮತ್ ಪ್ರತ್ಯಯ ಗೋಚರತ್ವ ಲಕ್ಷಣಂ ನಮಗೆ ಇರುವ ಈ ಲೋಕಾನುಭವ ಪ್ರಪಂಚಾನುಭವದಲ್ಲಿ ನಾನೆಂದು ಒಂದು ಅನುಭವ ಇದೆ ಅದನ್ನು ವೇದಿತೃ ತಿಳಿಯುವವನು ಜ್ಞಾತೃ ಎಂದು ಹೇಳಿದ್ದೀವಿ ತದಿತರತ್ವೇನ ಆ ಜ್ಞಾತೃಕ್ಕೆ ಗೊತ್ತಾಗುವುದು ಜ್ಞೇಯ ಗೊತ್ತಾಗುವುದೆಂದ್ರೇನು ಜ್ಞಾತೃವಿಗೆ ರಿಲೇಟೆಡ್ ಜ್ಞಾತೃವಿಗೆ ಪ್ರಮಾತೃಗೆ ರಿಲೇಟೆಡ್ ಅಂದರೆ ನಾನು ಇದನ್ನು ತಿಳಿಯುತ್ತಾ ಇದ್ದೇನೆ ನಾನು ಎಂಬುದೊಂದಿದೆ ಏನು ನಾನು ಇದನ್ನು ನಾನು ಇರಬೇಕೆಂದರೆ ಇದನ್ನು ಎಂದು ಇರಲೇಬೇಕು ಇದನ್ನು ಇಲ್ಲದಿದ್ದರೆ ನಾನೆಂಬುದೇ ಇಲ್ಲ ನಾನು ಇಬ್ಬರೆ ಅದರ ಜೊತೆಗೆ ಇದನ್ನು ಎಂದು ಬರುತ್ತಾ ಇದೆ ಇದನ್ನು ಎಂದಿದೆಯೋ ಇದಂ ಪ್ರತ್ಯಯ ಗೋಚರತ್ವ ಲಕ್ಷಣಂ ವೇದ್ಯತ್ವಂ ಇದು ಪ್ರಕಲ್ಪ್ಯ ಪ್ರಕಲ್ಪ್ಯ ಅಂದರೆ ಯಾರೋ ಮಾಡ್ತಾರೆ ಅರ್ಥ ಅಲ್ಲ ಎಲ್ಲರಲ್ಲಿ ಸ್ವಾಭಾವಿಕ ಅನುಭವ ಇದೆ ಇದನ್ನು ಕಲ್ಪಯಿತ್ವ ಎಂದು ಹೇಳುತ್ತಾರೆ ಸಂಸ್ಕೃತ ಇಲ್ಲಿ ಕಲಿಯಬೇಕು ಇದು ವೇದಾಂತ ಪರಿ ವೇದಾಂತ ಭಾಷೆ ಕಲ್ಪಯಿತ್ವ ಅಂದರೆ ಜನರು ಅಂದ್ಕೊಳ್ತಾರೆ ಯಾರೋ ಮಾಡಿದ್ದಾರೆ ಊಹಿಸಿಕೊಂಡ ಈ ಕಲ್ಪನಾ ಎಂಬ ಶಬ್ದ ಸಂಸ್ಕೃತದಲ್ಲಿ ಎರಡರ್ಥದಲ್ಲಿಯೂ ಇದೆ ಒಂದು ಮಾಡುವ ಕಲ್ಪನಾ ಒಂದು ಇರುವ ಇರುವ ಅನುಭವ ಸ್ವಾಭಾವಿಕವಾಗಿ ಇರುವ ಸ್ವಾಭಾವಿಕ ಅನಾದಿ ಅನುಭವವನ್ನು ಕಲ್ಪನಾ ಹೇಳ್ತೀವಿ ಇನ್ನೊಂದು ಮನಸ್ಸು ಊಹಿಸಿಕೊಂಡಿದ್ದನ್ನು ಕಲ್ಪನಾ ಹೇಳ್ತೀವಿ ಇದು ಸ್ವಾಭಾವಿಕ ಅಧ್ಯಾಸ ಯಾರೂ ಊಹಿಸಿದ್ದಲ್ಲ ಯು ಫೈಂಡ್ ಯುವರ್ ಸೆಲ್ಫ್ ವಿತ್ ಇಟ್ ತಾನು ಆ ರೀತಿಯಾಗಿ ಇದ್ದಾನೆ ಇದ್ದಂತೆ ಅನಿಸುತ್ತಾ ಇದೆ ಒಂದು ಅನಿಸಿಕೆ ಇದೆ ಸ್ವಾಭಾವಿಕ ಅನಿಸಿಕೆ ಅದನ್ನು ಕಲ್ಪನಾ ಹೇಳಿದ್ದೇವೆ ಅಂದರೆ ಈ ಕಲ್ಪನ ಮಾಡಿ ಈ ಕಲ್ಪನ ಮಾಡುತ್ತಾನೆ ಅಂದರೆ ಮಾಡುವುದು ಒಂದು ಕ್ರಿಯೆ ಅಲ್ಲ ಘಟನಾ ಅಲ್ಲ ಆ ಕಲ್ಪನದಲ್ಲೇ ಪ್ರಪಂಚವೆಲ್ಲ ತೋರುತ್ತಾ ಇದೆ ಎಂದರ್ಥ ಕಲ್ಪನ ಮಾಡಿ ಜಗತ್ತನ್ನು ನೋಡ್ತಾನೆ ಕರ್ಮಗಳು ಭೋಗಗಳು ಅನುಭವಿಸ್ತಾನೆ ಕರ್ಮಗಳು ಮಾಡ್ತಾನೆ ವಿಷಯಗಳನ್ನು ತಿಳ್ಕೊಳ್ತಾನೆ ಅಂದರೆ ಕರ್ಮಜ್ಞಾನ ಅನುಭವಗಳು ಈ ಅಧ್ಯಾಸ ಮಾಡಿ ಆಗುತ್ತವೆ ಅಂದರೆ ಅಧ್ಯಾಸ ಪೂರ್ವಕ ಎಂದರ್ಥ ಅಷ್ಟೇ ಸಿ ಕಲ್ಪನಾ ಮಾಡಿ ಅಧ್ಯಾ ನಾನು ಇದು ಎಂಬ ಅಧ್ಯಾಸ ಕಲ್ಪನ ಮಾಡಿ ಪ್ರಪಂಚ ಕಲ್ಪನೆ ಮಾಡ್ತಾನೆ ಅಂದರೆ ಅಧ್ಯಾಸ ಅನುಭವ ಮುಂಚೆ ಇದೆ ಅಧ್ಯಾಸ ಅನುಭವ ಪೂರ್ವಕವೇ ಪ್ರಪಂಚ ಅನುಭವ ಇದೆ ಸಂಸಾರ ಅನುಭವ ಇದೆ ಎಂದು ಅದು ಹಿಂದೆ ಮುಂದೆ ಎಂದು ಹೇಳುವುದಕ್ಕೆ ಇದರ ಪೂರ್ವಕ ಅದಿದೆ ಎಂದು ಹೇಳುವುದಕ್ಕೆ ಅಲ್ಯಪ್ಪ ಪ್ರತ್ಯಯ ಪ್ರಕಲ್ಪ್ಯ ಎಂದಿದೆ ಅಷ್ಟೇ ಹೊರತು ಪ್ರಕಲ್ಪ್ಯ ಅಂದರೆ ಯಾರೋ ಮಾಡ್ತಾರೆ ಕಾಲದಲ್ಲಿದೆ ಎಂದು ತಿಳ್ಕೊಳ್ಳಬಾರದು ಕಾಲದಲ್ಲಿ ಆಗಿರುವ ಘಟನೆ ಎಂದು ಅಧ್ಯಾಸ ಘಟನೆ ಅಲ್ಲ ಕಾಲದಲ್ಲಿ ಆಗುವುದಲ್ಲ ಯಾರೋ ಒಬ್ಬರು ಮಾಡಿದ್ದು ಅಲ್ಲ ಅಧ್ಯಾಸ ಸ್ವಾಭಾವಿಕ ಅಲ್ಲವೇ ಎನಿವೆ ಈ ಅವಿದ್ಯಾ ಪಾಯಿಂಟ್ ಇದೆ ನಾನು ಮೊದಲೇ ಹೇಳಿದ್ದೀನಿ ವೇದಾಂತ ಸಾರದಲ್ಲಿ ವೇದಾಂತ ತತ್ವ ಹೇಳ್ತೀವಿ ವೇದಾಂತ ಪರಿಭಾಷೆಯಲ್ಲಿ ಯಾವ ಪದಗಳನ್ನು ಬಳಸ್ತೀವಿ ಹೇಗೆ ಬಳಸ್ತೀವಿ ಹೇಗೆ ನಿರೂಪಣೆ ಮಾಡ್ತೀವಿ ಬೋಧನಾ ಪ್ರಕ್ರಿಯೆ ಮೇಲೆ ಚರ್ಚೆ ಇರುತ್ತದೆ ಇದು ಸರಿಯಾದ ಆ ಪ್ರಕ್ರಿಯೆಯನ್ನು ಹೇಗೆ ಹೇಳ್ತಾ ಇದ್ದಾರೆ ಗುರುಗಳು ನಾವು ಹೇಗೆ ಬಳಸಿಕೊಳ್ಳಬೇಕು ಪ್ರಕ್ರಿಯೆಯನ್ನು ಯಾವುದು ಸರಿಯಾದ ಪ್ರಕ್ರಿಯೆ ಯಾವುದು ರಾಂಗ್ ಪ್ರಕ್ರಿಯೆ ಅದರಿಂದ ವೇದಾಂತ ಪರಿಭಾಷಾ ಬೋಧನಾ ಪ್ರಕ್ರಿಯೆಯನ್ನೇ ಹೇಳುತ್ತದೆ ಅದಕ್ಕಿಂತ ಸ್ವಲ್ಪ ರೆಪಿಟೇಷನ್ ಆಗೇ ಆಗ್ತದೆ ಪೇಶೆಂಟ್ಲಿ ಕೇಳಬೇಕು ಅದರಿಂದ ಅಂದರೆ ಏನು ಎನ್ನುವುದು ಇನ್ನು ಮುಂದೆ ಹೇಳೋಣ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದತ್ಸತ್